ಕ್ಷೇತ್ರ ಕದನ ವಿಐಪಿ ವಾರ್ಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗ. ಸೊ ವಿಜಯಪುರ ಇದು ಪಂಚನದಿಗಳ ಜಿಲ್ಲೆ, ಜೊತೆಗೆ ಗೋಲ್ ಗುಂಬಜ್ ಇಡೀ ಇತಿಹಾಸ ಪ್ರಸಿದ್ಧವಾದಂಥ ಒಂದು ಐತಿಹಾಸಿಕ ಸ್ಥಳ. ಸೊ ಇದ್ರ ಜೊತೆಗೆ ಇಲ್ಲಿ ಭೀಮಾ ತೀರವೂ ಇದೆ, ಮತ್ತೊಂದು ಕಡೆ ಲಿಂಗಾಯತ್ರ ಕೋಟೆ ಕೂಡ. ಸೊ ಹಾಗಾದ್ರೆ ವಿಜಯಪುರದಲ್ಲಿ ಈಗ ಕ್ಷೇತ್ರ ಕದನದ ಜೊತೆಗೆ ಧರ್ಮ ಯುದ್ಧ ಕೂಡ ಇಲ್ಲಿ ಸೇರಿಕೊಂಡಿದೆ. ಸೊ ಹಾಗಾದ್ರೆ ಈ ಸಲದ ಚುನಾವಣಾ ಯುದ್ಧದಲ್ಲಿ ಧರ್ಮದ ಕೈ ಮೇಲಾಗತ್ತಾ, ಜಾತಿ ಸಮೀಕರಣದ ಕೈ ಮೇಲಾಗತ್ತಾ, ಅಥವಾ ಪಕ್ಷಗಳ ವಿಚಾರಗಳು ಫೈಟ್ಗೆ ಇಲ್ಲಿ ಅಸ್ತ್ರಗಳಾಗ್ತವೆ. ಸೊ ಇದೇ ಹೊತ್ತಿನ ಚರ್ಚೆ ಕ್ಷೇತ್ರ ಕದನ ವಿಐಪಿ ವಾರ್. ಸೊ ಹಾಗಾದ್ರೆ ಮೊದಲಿಗೆ ವಿಜಯಪುರ ವಿಧಾನಸಭಾ ಕ್ಷೇತ್ರ, ಯಾಕಂದ್ರೆ 8 ವಿಜಯಪುರದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ನಾವು ತಗೊಳ್ತಾ ಇರೋದು ವಿಜಯಪುರ ನಗರ. ಸೊ ವಿಜಯಪುರದಲ್ಲಿ ಕದನ ಕಲಿಗಳು ಬಸವನಗೌಡ ಪಾಟೀಲ್ ಎತ್ತಾಳ್ ಬಿಜೆಪಿಯಿಂದ ಈಗ ಹುರಿಯಾಳಾಗಿ ಸ್ಪರ್ಧೆ ಮಾಡಿದರೆ, ಕಾಂಗ್ರೆಸ್ ಪಕ್ಷದಿಂದ ಹಮೀದ್ ಮುಶ್ರಿಫ್ ಈಗ ಕಾಂಗ್ರೆಸ್ನ ಹುರಿಯಾಳು. ಕಳೆದ ಬಾರಿ ಕಾಂಗ್ರೆಸ್ನಿಂದ ಮಕ್ಬುಲ್ ಭಗವಾನ್ ನಿಂತಿದ್ರು, ಈ ಬಾರಿ ಕಾಂಗ್ರೆಸ್ ಹಾಲಿ ಶಾಸಕರಿಗೆ ಟಿಕೆಟ್ ನಿರಾಕರಿಸಿದೆ. ಸೊ ಹಮೀದ್ ಮುಶ್ರಿಫ್ ಕಾಂಗ್ರೆಸ್ನಿಂದ ಕಣಕ್ಕಿಳಿದ್ದಾರೆ. ಸೊ ಇಲ್ಲಿ ಫೋಟೋ ತಪ್ಪಾಗಿದೆ, ಇದು ಸಂಗಣ್ಣ ಎಸ್ ಕೆ ಬೆಳ್ಳುಬ್ಬಿ ಇಲ್ಲಿ ನಿಂತಿದ್ದಾರೆ ವಿಜಯಪುರದಿಂದ. ಇವರು ಸಂಗಣ್ಣ ಕರಡಿ, ಸಾರಿ ಕ್ಷಮಿಸಿ, ಇದು ಸಂಗಣ್ಣ ಬೆಳ್ಳುಬ್ಬಿ ಇಲ್ಲಿ ಸ್ಪರ್ಧೆ ಮಾಡಿದ್ದಾರೆ, JDSನಿಂದ ಸ್ಪರ್ಧೆ ಮಾಡಿದ್ದಾರೆ. ಸೊ ಈ ಬಾರಿ ಅಂದ್ರೆ ಕಳೆದ ಬಾರಿ 2013 ಯಾರ್ಯಾರು ಈ ಕ್ಷೇತ್ರದಲ್ಲಿ ಗೆದ್ದಿದ್ರು ಅನ್ನೋದನ್ನು ಸಲೋಣ. ಬಬಲೇಶ್ವರ್ ಎಂ ಬಿ ಪಾಟೀಲ್ 62,061 ಮತಗಳನ್ನು ಪಡ್ಕೊಂಡಿದ್ರು, ಗೆಲುವನ್ನು ಸಾಧಿಸಿದ್ರು ಕಾಂಗ್ರೆಸ್ನಿಂದ. ಹಾಗೆ ವಿಜಯಪುರ ನಗರ ಮಕ್ಬುಲ್ ಎಸ್ ಭಾಗವಾನ್ 48,615 ಮತಗಳನ್ನು ಪಡ್ಕೊಂಡಿದ್ರು. ಇಂಡಿಯಿಂದ ಏನು ಯಶವಂತರಾವ್ ಪಾಟೀಲ್ ಕಾಂಗ್ರೆಸ್ನಿಂದ ಗೆಲುವನ್ನು ಸಾಧಿಸಿದ್ರು, 58,562 ಸೊ ವಿಜಯ ಆಗಿದ್ರು. ಮುದ್ದೇಬೇಳದಿಂದ ಅಪ್ಪಾಜಿ ನಾಡಗೌಡ 34,747 ಮತಗಳನ್ನು ಪಡ್ಕೊಂಡಿದ್ರು, ಇಲ್ಲಿ ಗೆಲುವನ್ನು ಸಾಧಿಸಿದ್ರು. ಅದ್ರ ಜೊತೆಗೆ ಇನ್ನು ದೇವರಿಪುರಿಗಿಂದ ಎಸ್ ಪಾಟೀಲ್ ಅಡಹಳ್ಳಿ ಕಾಂಗ್ರೆಸ್ನಿಂದ ಗೆದ್ದಿದ್ರು, ಅವರು 36,231 ಮತಗಳನ್ನು ಪಡ್ಕೊಂಡಿದ್ರು. ಸೊ ಈಗ ಅವರು ಕಾಂಗ್ರೆಸ್ ಬಿಟ್ಟು ಈಗ ಬಿಜೆಪಿಯ ಅಭ್ಯರ್ಥಿ ಆಗಿದ್ದಾರೆ, ಬೇರೆ ಕ್ಷೇತ್ರಕ್ಕೆ ಶಿಫ್ಟ್ ಆಗಿದ್ದಾರೆ. ಇನ್ನು ಬಸವನ ಬಾಗೇವಾಡಿಯಿಂದ ಶಿವಾನಂದ್ ಪಾಟೀಲ್ 56,329 ಮತಗಳನ್ನು ಪಡ್ಕೊಂಡು ಗೆಲುವನ್ನು ಸಾಧಿಸಿದ್ರು. ಸಿಂದಗಿಯಿಂದ ರಮೇಶ್ ಬುಸ್ನೂರ್ ಬಿಜೆಪಿಯಿಂದ 37,834 ಮತಗಳನ್ನು ಪಡ್ಕೊಂಡಿದ್ರು. ನಾಗಠಾಣ ಇಮೀಸಲು ಕ್ಷೇತ್ರದಿಂದ ರಾಜು ಅಲ್ಗೂರು 45,570 ಮತಗಳನ್ನು ಪಡ್ಕೊಂಡಿದ್ರು. ಸೊ ಕಳೆದ 2013 ವಿಧಾನಸಭಾ ಚುನಾವಣಾ ಫಲಿತಾಂಶದಲ್ಲಿ ವಿಜಯಪುರದಲ್ಲಿ 7 ಕಾಂಗ್ರೆಸ್ ಗೆದ್ದುಕೊಂಡಿತ್ತು, 1 ಸಿಂದಗಿಯಿಂದ ರಮೇಶ್ ಬುಸ್ನೂರ್ ಬಿಜೆಪಿಯಿಂದ ಗೆದ್ದಿದ್ದು. ಸೊ ಇಡೀ 8 ಜಿಲ್ಲೆ 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸಿತ್ತು 2013 ಚುನಾವಣೆಯಲ್ಲಿ. ಇನ್ನು 2009 ಲೋಕಸಭೆ ಅಂದ್ರೆ 2013 ವಿಧಾನಸಭೆಗೆ ಮುನ್ನ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಸೋತಿತ್ತು. ರಮೇಶ್ ಜಿಗಜಿಣಗಿ ಬಿಜೆಪಿಯಿಂದ ಕಣಕ್ಕಿಳಿದು 471,757 ಮತಗಳನ್ನು ಪಡ್ಕೊಂಡು ತಮ್ಮ ಸಮೀಪದ ಕಾಂಗ್ರೆಸ್ನ ಪ್ರತಿಸ್ಪರ್ಧಿ ಪ್ರಕಾಶ್ ರಾಠೋಡ್ ಅನ್ನ ಸೋಲಿಸಿದ್ರು. ಪ್ರಕಾಶ್ ರಾಠೋಡ್ ಕೂಡ ಬಹಳ ಜಿದ್ದಾಜಿದ್ದಿ ಫೈಟ್ ಕೊಟ್ಟಿದ್ದು, 401,938 ಮತಗಳನ್ನು ಪಡ್ಕೊಂಡಿದ್ರು. ಸೊ ಆಗ 2009 ಕೂಡ ಇಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿತ್ತು. ಇದು 2014 ಫಲಿತಾಂಶ ನಾವು ನೋಡ್ತಾ ಇದ್ವಿ. ರಮೇಶ್ ಜಿಗಜಿಣಗಿ ಗೆಲುವನ್ನು ಸಾಧಿಸಿದ್ರು, ಪ್ರಕಾಶ್ ರಾಠೋಡ್ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ರು, ಸೋತಿದ್ರು. ಆದರೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ನೇರ ಹಣಾಹಣಿ ಆಗಿತ್ತು 2014 ಲೋಕಸಭಾ ಫಲಿತಾಂಶ ಇದು. ಇನ್ನು ಕ್ಷೇತ್ರದ ಅಂದ್ರೆ ವಿಜಯಪುರ ಕ್ಷೇತ್ರವನ್ನು ಮೊದಲಿಗೆ ತೆಗೆದುಕೊಳ್ಳೋದಾದ್ರೆ ಈ ಕ್ಷೇತ್ರದ ಒಂದು ರಾಜಕೀಯ ಚಿತ್ರ ನೋಡೋಣ. ಈ ಬಾರಿ ವಿಜಯಪುರ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಇಲ್ಲಿ ಕಂಡು ಬಂದಿದೆ. ಯಾಕಂತಂದ್ರೆ ಈಗಾಗಲೇ ಇಲ್ಲಿ ಏನು ಎಸ್ ಕೆ ಬೆಳ್ಳುಬ್ಬಿ ಕೂಡ ಕಣಕ್ಕಿಳಿದಿದ್ದಾರೆ, ಹಾಗೆ ಬಸನಗೌಡ ಪಾಟೀಲ್ ಎತ್ತಾಳು ಬಿಜೆಪಿಯಿಂದ ಕಣಕ್ಕಿಳಿದಿದ್ದಾರೆ, ಮತ್ತೊಂದು ಕಡೆ ಏನು ಮುಶ್ರಿಫ್ ಕಾಂಗ್ರೆಸ್ನ ಹುರಿಯಾಳಾಗಿದ್ದಾರೆ. ಇದು ವಿಜಯಪುರ ಕ್ಷೇತ್ರ ತ್ರಿಕೋನ ಸ್ಪರ್ಧೆಯ ಜಿದ್ದಾಜಿದ್ದಿ ಅಖಾಡ ಆಗಿದೆ. ಇನ್ನು ಅಭ್ಯರ್ಥಿಗಳ ಗೆಲುವಿಗೆ ಇಲ್ಲಿ ಅವರ ಧರ್ಮವೇ ಪ್ರಮುಖ ಅನ್ನುವಂಥದ್ದು. ಇಲ್ಲಿ ಈಗಾಗಲೇ ಅತಿ ಹೆಚ್ಚು ಮತದಾರರಿರತಕ್ಕಂಥದ್ದು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ, ಹಾಗೆ ಲಿಂಗಾಯತರು ಕೂಡ ಇದ್ದಾರೆ, ದಲಿತರು ಕೂಡ ಇದ್ದಾರೆ. ಸೊ ವಿಜಯಪುರ ನಗರ
ಒಂದು ಕಾಲದಲ್ಲಿ ಅದು ಕಾಂಗ್ರೆಸ್ನ ಪತ್ರ ಕೊಟ್ಟೆ, ಕಳೆದ ಬಾರಿ ಕೂಡ ಕಾಂಗ್ರೆಸ್ ಗೆದ್ದಿತ್ತು. ಈ ಬಾರಿ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಸ್ಪರ್ಧೆ ಮಾಡೋದ್ರಿಂದ ಅದು ಬಹಳ ಬಿಗ್ ಫೈಟ್ಗೆ ಕಾರಣ ಆಗ್ತಾ ಇದೆ. ಇನ್ನು ಫ್ರೆಶ್ ಅಭ್ಯರ್ಥಿ ಮುಷರಿಫ್, ಅಂದ್ರೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿಕೊಂಡಿದೆ, ಹಾಲಿ ಶಾಸಕರನ್ನು ಬದಲಾಯಿಸಿ ಮುಷರಿಫ್ ಅನ್ನೋರಿಗೆ ಅಭ್ಯರ್ಥಿಯಾಗಿ ಇಲ್ಲಿ ಕಣಕ್ಕಿಳಿಸಿದೆ. ಅನುಭವಿ ಯತ್ನಾಳ್ ನಡುವೆ ಮತ್ತು ಮುಷರಿಫ್ ಮಧ್ಯೆ ಫೈಟ್ ಇದೆ. ಯಾಕಂತಂದ್ರೆ ಈಗಾಗಲೇ ಅಲ್ಲಿ ಬಿಜೆಪಿಯಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂಡಾಯ ಇದೆ, ಕಾಂಗ್ರೆಸ್ನಲ್ಲೂ ಕೂಡ ಹಾಲಿ ಶಾಸಕರ ಅಸಮಾಧಾನ ಮತ್ತು ಬಂಡಾಯ ಇದೆ, ಎರಡೂ ಪಕ್ಷಗಳು ಕೂಡ ಬಂಡಾಯ ಬೀಸಿದೆ. ಅಷ್ಟೇ ಅಲ್ಲ, ಇಲ್ಲಿ ಎಸ್ ಕೆ ಬೆಳ್ಳುಬಿ ಕೂಡ ಅಖಾಡಕ್ಕೆ ಧುಮುಕಿದ್ದಾರೆ. ಇನ್ನು ಜೆಡಿಎಸ್ ಅಭ್ಯರ್ಥಿ ಸಂಗಣ್ಣ ಬೆಳ್ಳುಬಿ ಇಲ್ಲಿ ಆರ್ಎಸ್ಎಸ್ನಲ್ಲಿ ಬಿಜೆಪಿ ಅಧ್ಯಕ್ಷರಾಗಿದ್ದವರು ಮತ್ತೆ ಮಂತ್ರಿ ಕೂಡ ಆಗಿದ್ರು, ಗಾಣಿಗ ಸಮಾಜ ಲಿಂಗಾಯತ ಗಾಣಿಗ ಸಮಾಜಕ್ಕೆ ಸೇರಿದಂತವರು. ಸೊ ಬೆಳ್ಳುಬಿಗೆ ಬಿಜೆಪಿ ಟಿಕೆಟ್ ತಪ್ಪಿದ್ರಿಂದ ಜೆಡಿಎಸ್ನ ಹುರಿಯಾಳಾಗಿ ಈ ಕ್ಷೇತ್ರದಲ್ಲಿ ಕಣಕ್ಕಿಳಿದ್ದಾರೆ. ಹಾಗಾಗಿ ಮೂರು ಕೂಡ ಘಟಾನುಘಟಿಗಳೇ ಈ ಕ್ಷೇತ್ರದಲ್ಲಿ ಈಗ ತೊಡೆ ತಟ್ಟಿದ್ದಾರೆ. ಇನ್ನು ವಿಜಯಪುರ ಕ್ಷೇತ್ರದ 13 ಚುನಾವಣೆಗಳಲ್ಲಿ 6 ಬಾರಿ ಇಲ್ಲಿ ಕಾಂಗ್ರೆಸ್ ಗೆದ್ದಿರತಕ್ಕಂಥದ್ದು. ಸೊ ಅಂದ್ರೆ ಇಲ್ಲಿ ಹೆಚ್ಚು ಕಮ್ಮಿ ಇಲ್ಲಿ ಕಾಂಗ್ರೆಸ್ ಮತ್ತು ಅನ್ಯ ಪಕ್ಷಗಳ ಮಧ್ಯೆ ಫೈಟ್ ಇದೆ. ಬಿಜೆಪಿ ಕೂಡ ಇಲ್ಲಿ 3-4 ಬಾರಿ ಗೆದ್ದಿರತಕ್ಕಂಥದ್ದು ಈ ಕ್ಷೇತ್ರದ ವಿಶೇಷತೆ. ಇನ್ನು ವಿಜಯಪುರ ಕ್ಷೇತ್ರದಲ್ಲಿ ಪ್ಲಸ್ ಪಾಯಿಂಟ್ ಏನು ನೋಡು, ಕಾಂಗ್ರೆಸ್ ರೈತ ಕುಟುಂಬದಿಂದ ರಿಯಲ್ ಎಸ್ಟೇಟ್ ಪ್ರವೇಶ, ರೈತ ಫ್ಯಾಮಿಲಿಯಿಂದ ಬಂದಂತ ಮುಷರಿಫ್ ರಿಯಲ್ ಎಸ್ಟೇಟ್ ಅಲ್ಲಿ ಇರೋದ್ರಿಂದ ಈ ಸೋಲದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕೆ ಧುಮುಕಿದ್ದಾರೆ. ಇನ್ನು ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ಈಗ ನಗರದಲ್ಲಿ ಹೆಸರುವಾಸಿಯಾಗಿದ್ದಾರೆ. ಆ ಕಾರಣಕ್ಕಾಗಿನೇ ಕಾಂಗ್ರೆಸ್ ಹಾಲಿ ಶಾಸಕರನ್ನು ಬದಲಾಯಿಸಿ ಮುಷರಿಫ್ಗೆ ಕಾಂಗ್ರೆಸ್ ಟಿಕೆಟ್ ನೀಡಿದೆ. ಇನ್ನು ಗಳಿಕೆಯಲ್ಲಿ 25% ದಾನ ಧರ್ಮ ಮಾಡುವ ಮುಷರಫ್, ಅಂದ್ರೆ ಸ್ಥಳೀಯವಾಗಿರ್ತಕ್ಕಂಥದ್ದು ಅವರ ಸೇವೆಗಳು ಏನಂತಂದ್ರೆ ಅವರು ತಮ್ಮ ಆದಾಯದಲ್ಲಿ ಸಾಮಾನ್ಯ ಏನು ಬೇರೆ ಬೇರೆ ದಾನ ಧರ್ಮದಲ್ಲಿ ಮೀಸಲಿಡ್ತಾರೆ ಅನ್ನೋದು ಇದೆಲ್ಲರೂ ಮಾಡ್ತಕ್ಕಂಥದ್ದೇ. ಇನ್ನು ಕಾಂಗ್ರೆಸ್ ಮೈನಸ್ ಪಾಯಿಂಟ್ ಏನಂತಂದ್ರೆ ರಾಜಕೀಯಕ್ಕೆ ಹೊಸಬರಾಗಿರೋ ಮುಷರಿಫ್ ಮೊದಲ ಬಾರಿ ಸ್ಪರ್ಧೆ ಮಾಡಿದ್ದಾರೆ. ಸೊ ಕಾಂಗ್ರೆಸ್ ತನ್ನ ಲೆಕ್ಕಾಚಾರದ ಪ್ರಕಾರ ಇವರನ್ನು ಕಣಕ್ಕಿಳಿಸಿದ್ರೆ ಇದು ಫಸ್ಟ್ ಎಂಟ್ರಿ ಮುಷರಿಫ್ಗೆ. ಸೊ ಮುಷರಿಫ್ಗೆ ಹಾಲಿ ಶಾಸಕರು ವಿರೋಧ ಇದೆ ಮತ್ತೆ ಮುಸ್ಲಿಂ ಮತದಾರರು ಕೂಡ ಒಂದು ಒಡಕಿದೆ ಅನ್ನೋಂಥದ್ದು ಅಂದ್ರೆ ಅಭಿಪ್ರಾಯ ಎರಡು ರೀತಿ ಇದೆ. ಇವರಿಗೆ ಟಿಕೆಟ್ ಕೊಟ್ಟಿದ್ರ ಬಗ್ಗೆ ಅಸಮಾಧಾನ ಇದೆ, ಹಾಲಿ ಶಾಸಕರು ಕೂಡ ಬಂಡೆದಿದ್ದಾರೆ ಅನ್ನೋದು. ಸೊ ಇದು ದೊಡ್ಡ ತೊಡರ್ಗಾಲ ಆಗುತ್ತೆ. ಇನ್ನು ಮುಸ್ಲಿಂ ಪರ ಹಾಲಿ ಶಾಸಕ ಮಕ್ಬೂಲ್ ಭಾಗವಾನ್ ಕೆಲಸ ಮಾಡೋದು ಅನುಮಾನ ಅನ್ನುವಂಥದ್ದು ಈಗಾಗಲೇ ಚರ್ಚೆ ಆಗ್ತಾ ಇದೆ. ಇನ್ನು ಬಿಜೆಪಿಯ ಪ್ಲಸ್ ಪಾಯಿಂಟ್ ನೋಡೋಣ. ಸೊ ಇಲ್ಲಿ ಬಿಜೆಪಿಯಿಂದ ಬಸನಗೌಡ ಪಾಟೀಲ್ ಕೇಂದ್ರದ ಮಾಜಿ ಸಚಿವ ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ಸೊ ಬಿಜೆಪಿಯಿಂದ ಕೊನೆ ಕ್ಷಣದಲ್ಲಿ ಕಣಕ್ಕಿಳಿದಿದ್ದಾರೆ. ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಸೇರಿದಂಥ ಯತ್ನಾಳು. ಸೊ ಈ ಒಂದು ಅಖಾಡಕ್ಕೆ ಮತ್ತೆ ಎಂಟ್ರಿ ಆಗಿದೆ. ಇನ್ನು ರಾಜಕೀಯ ಅನುಭವ ಪ್ರಕಾರ ಹಿಂದುತ್ವ ಹಿಂದೂಪರೆಯ ಅಲೆಯನ್ನ ತಮ್ಮ ಪರವಾಗಿ ಪರಿವರ್ತನೆ ಮಾಡಿಕೊಳ್ಳೋದ್ರಲ್ಲಿ ಈಗಾಗಲೇ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ನಿನ್ನೆ ತಾನೇ ಅಮಿತ್ ಶಾ ಕೂಡ ಒಂದು ರೋಡ್ ಶೋ ಮಾಡಿದ್ರು. ಸೊ ಆ ಮೂಲಕ ವೋಟ್ ಬ್ಯಾಂಕ್ ಕನ್ವರ್ಟ್ ಮಾಡುವ ಪ್ರಯತ್ನ ನಡೀತಾ ಇದೆ. ಇನ್ನು ಪಕ್ಷೇತರಾಗಿಯೂ ಕೂಡ ಚುನಾವಣೆ ಗೆದ್ದು ಸಾಮರ್ಥ್ಯ ತೋರಿದ್ದಾರೆ. ಮೀನ್ಸ್ ಕಳೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಸಡ್ಡೊಡೆದು ಪಕ್ಷೇತರಾಗಿ ಗೆದ್ದಿರ್ತಕ್ಕಂಥದ್ದು. ಸೊ ಹಿಡಿತಾ ಇದೆ ಅನ್ನೋದು ಇದರಿಂದ ಸಾಬೀತಾಗುತ್ತೆ. ಇನ್ನು ಮೈನಸ್ ಪಾಯಿಂಟ್ ನೋಡೋದಾದ್ರೆ ಬಿಜೆಪಿದು ಮಾಜಿ ಸಚಿವ ಅಪ್ಪು ಪಟ್ಟಣಶೆಟ್ಟಿ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ಬಹಳ ಬಲವಾಗಿ ವಿರೋಧ ಮಾಡಿದ್ರು. ಬಿಜೆಪಿ ಸೇರಿಸ್ಕೊಳ್ಳೋದ್ರ ಬಗ್ಗೆ ವಿರೋಧ ಇತ್ತು. ಯಾಕಂತಂದ್ರೆ ನಿನ್ನೆ ನಡೆದಂತಹ ಅಮಿತ್ ಶಾ ರೋಡ್ ಶೋನಲ್ಲಿ ರಮೇಶ್ ಜಿಗಜಿಣಗಿ ಮತ್ತು ಅಪ್ಪು ಪಟ್ಟಣಶೆಟ್ಟಿ ಹಾಜರಿರಲಿಲ್ಲ, ಗೈರಾಜರಾಗಿದ್ರು. ಅಂದ್ರೆ ಬಿಜೆಪಿಗೆ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಬಂಡಾಯ ಇದೆ. ಆ ಕಾರಣಕ್ಕಾಗಿ ಎಸ್ ಕೆ ಬೆಳ್ಳುಬಿ ಬಿಜೆಪಿಯಿಂದ ಈಗ ಜೆಡಿಎಸ್ನ ಕ್ಯಾಂಡಿಡೇಟ್ ಆಗಿ ಕಣದಲ್ಲಿದ್ದಾರೆ. ಸೊ ಬಸವನಗೌಡ ಯತ್ನಾಳ್ಗೆ ಅಷ್ಟು ಸಲೀಸಾದಂತಹ ಫೈಟ್ ಅಲ್ಲ ಇದು. ಇನ್ನು ಬಿಜೆಪಿ ಮೂಲ ಕಾರ್ಯಕರ್ತರ ಕಡೆಗಣನೆ ಅನ್ನುವಂಥದ್ದು ಕೂಡ ಇಲ್ಲಿ ಕಂಡು ಬರ್ತದೆ. ಮತ್ತೆ ಇವರು ನೇರವಾಗಿ ಮಾತಾಡ್ತಾರೆ, ವೈರತ್ವ ಕಟ್ಕೊಳ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನೋದು. ಸೊ ಮೂಲ ಕಾರ್ಯಕರ್ತರು ಇವರು ಪಕ್ಷ ಬಿಟ್ಟು ಹೋದ್ರು, ಪಕ್ಷದ ವಿರುದ್ಧ ಮಾತಾಡಿದ್ರು. ಸೊ ಹೀಗಾಗಿ ಮತ್ತೆ ಅವರನ್ನ ಕರ್ಕೊಂಡು ಅವರಿಗೆ ಮನೆ ಹಾಕಿರ್ತಕ್ಕಂಥದ್ದು ಕೂಡ ಬಿಜೆಪಿ ಮೂಲ ಕಾರ್ಯಕರ್ತರಲ್ಲಿ ಅಸಮಾಧಾನ ಹೊಗೆ ಆಡ್ತಾ ಇದೆ. ಇನ್ನು ಗೆಲ್ಲುವ ಅತೀವ ಆತ್ಮವಿಶ್ವಾಸ, MLC ಆಗಿದ್ರು ಕೂಡ ರಾಜೀನಾಮೆ ನೀಡಿ ಸ್ಪರ್ಧೆ ಮಾಡಿದ್ದಾರೆ. ಅಂದ್ರೆ ಈ ಬಾರಿ ಬಿಜೆಪಿಯಿಂದ ನಾನು ಸ್ಪರ್ಧೆ ಮಾಡಿದ್ದೀನಿ ಅಂತೇಳಿ MLC ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಗೆಲ್ಲುವ ಆತ್ಮವಿಶ್ವಾಸವನ್ನ ಬಸನಗೌಡ ಎತ್ತಲು ಹೊಂದಿದ್ದಾರೆ. ಸೊ ಹಾಗಾದ್ರೆ ನಾನು ಚರ್ಚೆ ಮಾಡ್ತೀನಿ ನನ್ನ ಜೊತೆಗೆ ಈಗಾಗಲೇ ಕಾಂಗ್ರೆಸ್ನ ಹಿರಿಯ ನಾಯಕರು ಆಗ್ತಾರ ಅಂತ ನಾಗರಾಜ್ ಯಾದವ್ ಇದ್ದಾರೆ, ಹಾಗೆ ಜೆಡಿಎಸ್ನ ರಾಜ್ಯ ಉಪಾಧ್ಯಕ್ಷ ಅಂತ ನಾನಾಗೌಡ ಬಿರಾದರ್ ಇದ್ದಾರೆ, ಹಾಗೆ ಕಲಬುರಗಿಯಿಂದ ನಮ್ಮ ಜೊತೆಗೆ ಬಿಜೆಪಿಯ ಉಪಾಧ್ಯಕ್ಷರಂತ ಬಾಬುರಾವ್ ಚವ್ಹಾಣ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸೊ ನಾಗರಾಜ್ ಅವರೇ ನಮಸ್ಕಾರ. ವಿಜಯಪುರ ಕ್ಷೇತ್ರ ಏನಿದೆ ಅದು ಆದಿಲ್ಶಾಹಿ ರಾಜಧಾನಿ, ಜೊತೆಗೇನೆ ಅಲ್ಲಿ ಹಿಂದೂ ಮುಸ್ಲಿಂ ಐಕ್ಯತೆ ಇರತಕ್ಕಂಥ ಒಂದು ಕ್ಷೇತ್ರ. ಅಷ್ಟೇ ಅಲ್ಲ, ಜಿದ್ದಾಜಿದ್ದಿ ಅಖಾಡ ಮತ್ತು ಹೇಳಿ ಕೇಳಿ ಕರ್ನಾಟಕದಲ್ಲಿ 17% ಲಿಂಗಾಯತರಿದ್ದರೆ ವಿಜಯಪುರ ಮತ್ತು ಬಾಗಲಕೋಟೆ ಅವಿಭಜಿತ ಜಿಲ್ಲೆಯಲ್ಲಿ 30%+ ಲಿಂಗಾಯತರಿರ್ತಕ್ಕಂಥ ಒಂದು ಪ್ರಬಲ ಕ್ಷೇತ್ರಗಳು ವಿಜಯಪುರ. ಸೊ ಈ ವಿಜಯಪುರದಲ್ಲಿ ಈಗ ಬಸನಗೌಡ ಯತ್ನಾಳ್
ಮುಸ್ರೀಫ್ ಮತ್ತೊಂದು ಕಡೆ ಸಂಗನಗೌಡ ಒಂದು ಸಂಗನ ಏನೋ ಎಸ್ ಕೆ ಬೆಳ್ಳುಬ್ಬಿ ಮೂವರು ಮತಗಜ್ಜೆಗಳಿದೆ. ಸೊ ಈಗ ಈ ಕ್ಷೇತ್ರದಲ್ಲಿ ನಿಮ್ಮ ಲೆಕ್ಕಾಚಾರ ಏನು? ನನಗೆ ತಿಳಿದಿರೋ ಪ್ರಕಾರ ತಾವು ಮೊದಲು 2013 ನೋಡಿದಂಥ ಚುನಾವಣೆಯಲ್ಲಿ ಆಲ್ಮೋಸ್ಟ್ ನಾವು ಸ್ವೀಪ್ ಮಾಡಿದ್ದು ಅದನ್ನು 7 ಸೀಟುಗಳು 7:1 ಆಗಿತ್ತು ಬಿ ಜೆ ಪಿಗೆ. ಬಿ ಜೆ ಪಿ ಅಸ್ತಿತ್ವವೇ ಕಳ್ಕೊಂಡಿತ್ತು. ಕೆಲವು ಭಾಳಷ್ಟು ಡಿಫ್ರೆನ್ಸ್ಗಳು ನೋಡಿದಾಗ ಎಲ್ಲೋ ಒಂದು ಕಡೆ ಜೆ ಡಿ ಎಸ್ ನಮ್ಗೆ ಫೈಟ್ ಕೊಡ್ತಾ ಇರ್ತಾರೆ, ಬಿ ಜೆ ಪಿ ಫೈಟ್ ಕೊಡ್ತಾ ಇರಲಿಲ್ಲ. ಹಾಗಾಗಿ ಇವಾಗಲೂ ಕೂಡ ಹೇಳ್ತೀವಿ ಅಲ್ಲಿ ಈಗಿರ್ತಕ್ಕಂಥ ನೀವು ಕಳೆದ 1 ವರ್ಷ ನಡೆದಂಥ ಡೆವಲಪ್ಮೆಂಟ್ಗಳು ನೋಡಿದಾಗ ಲಿಂಗಾಯತ್ ವಿಚಾರ ಇರ್ಬೋದು, ಮತ್ತು ಅಲ್ಲಿ ಇರ್ತಕ್ಕಂಥ ಡೆವಲಪ್ಮೆಂಟ್ ವಿಚಾರ ಇರ್ಬೋದು, ಮೈನಾರಿಟೀಸ್ ವಿಚಾರ ಇರ್ಬೋದು, ಬಿ ಜೆ ಪಿಯವರ ನಡೆಯನ್ನು ನೋಡಿದಾಗ ಅಲ್ಪಸಂಖ್ಯಾತರು ಕನ್ಸಾಲಿಡೇಟ್ ಕಾಂಗ್ರೆಸ್ ಕಡೆ ಇದ್ದಾರೆ, ಲಿಂಗಾಯತರು ಕೂಡ ಬಹುಸಂಖ್ಯಾತರು ಇವತ್ತು ನಮ್ಮ ಕಡೆ ನೋಡ್ತಾ ಇದ್ದಾರೆ. ನಮಗೆ ಹಲವಾರು ವರ್ಷಗಳ ಬೇಡಿಕೆನ ಈಡೇರಿಸತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಇರಬೇಕಾದ್ರೆ ಕಾಂಗ್ರೆಸ್ ಇರಬೇಕಾದ್ರೆ ನಾವು ಯಾಕೆ ಅದ್ರ ಜೊತೆಗೆ ಹೋಗಬಾರ್ದು ಅಂತ ಮಾಜಿ ಶಾಸಕರು ಅಲ್ಪಸಂಖ್ಯಾತರಿಗೆ ಸೇರಿದಂಥ ಒಬ್ಬ ಶಾಸಕರು ಇದ್ರು ಮೊದಲು ಅಲ್ಲಿನ ನಾವು ಸರ್ವೆ ಮಾಡಿದಾಗ ಮತ್ತು ಅವರ ಒಪ್ಪಿಗೆಯನ್ನು ಪಡ್ಕೊಂಡಿದ್ದೀವಿ. ಇನ್ನೂ ಅಸಮಾಧಾನ ಅಂತ ಹೇಳ್ತಾರೆ ಜನ, ನಾವು ಖಂಡಿತವಾಗ್ಲೂ ಅವರನ್ನು ಮಾತಾಡಿದ್ವಿ, ಅವರು ನಮ್ಮ ಮುಸ್ಲಿಂ ಮತದಾರರಿದ್ದಾರೆ ವಿಜಯಪುರ ಸಿಟಿ, ಖಂಡಿತವಾಗ್ಲೂ ಅದು ಡಿವಿಜನ್ ಆಗಬಹುದು. ನಾನು ಹೇಳ್ತೀನಿ, ಮೋರ್ ದೆನ್ 35-37% ಮುಸ್ಲಿಮ್ಸ್ ಇರತಕ್ಕಂಥ ಕಾನ್ಸ್ಟಿಟ್ಯುಯೆನ್ಸಿಯಲ್ಲಿ ಅಲ್ಲಿ ದಾನ ಧರ್ಮ ಮಾಡೋದಕ್ಕೆ ಐಕ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಹಿಂದೂ ಮುಸಲ್ಮಾನರು ಒಟ್ಟಿಗೆ ಬದುಕ್ತಕ್ಕಂಥ ಒಳ್ಳೆಯ ಒಂದು ವಾತಾವರಣ ಇರತಕ್ಕಂಥ ಈ ವಿಜಯಪುರ ಜಿಲ್ಲೆಯಲ್ಲಿ ಆ ನಗರದಲ್ಲಿ ನಮಗೆ ಖಂಡಿತವಾಗ್ಲೂ ಕೂಡ ಹೊಸ ಕ್ಯಾಂಡಿಡೇಟ್ ಆದರೂ ಕೂಡ ಕಾಂಗ್ರೆಸ್ನ ಕೈ ಹಿಡೀಲಿಕ್ಕೆ ಎಲ್ಲ ಪೂರಕವಾದಂಥ ಅಂಶಗಳಿದೆ. ಅದರಲ್ಲಿ ಅಲ್ಪಸಂಖ್ಯಾತರಿರ್ಬೋದು, ದೀನ ದಲಿತರಿರ್ಬೋದು, ಹಿಂದುಳಿದವರು, ಜೊತೆ ಜೊತೆಗೆ ಈಗ ವಿಶೇಷವಾಗಿ ಮೇಲ್ವರ್ಗದಲ್ಲಿರ್ತಂಥ ಲಿಂಗಾಯತರು ಕೂಡ ನಮ್ಮ ಪರವಾಗಿರ್ತಕ್ಕಂಥ ವಾತಾವರಣ ಪೂರಕವಾಗಿರೋದ್ರಿಂದ ಮೊದಲಿಗಿಂತ ಜಾಸ್ತಿ ಡಿಫ್ರೆನ್ಸಲ್ಲಿ ಗೆಲ್ಲಲಿಕ್ಕೆ ಎಲ್ಲ ವಿಪುಲವಾದ ಅವಕಾಶಗಳಿದೆ. ಸೊ ನಾನು ಬಾಬುರಾವ್ ಚೌಹಾಣ್ ಅವರೇ, ವಿಜಯಪುರ ನಗರ ತೆಗೆದುಕೊಂಡ್ರೆ ಈಗಾಗಲೇ ಎಸ್ ಕೆ ಬೆಳ್ಳುಬ್ಬಿ ಬಂಡೆದ್ದಿದ್ದಾರೆ, ಅಷ್ಟೇ ಅಲ್ಲ, ಮತ್ತೊಂದು ಕಡೆ ನಿಮ್ಮ ಪಕ್ಷದಿಂದ ಹೊರಗೋಗಿ ಬಂದಂತ ಎತ್ತಾಳವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಸ್ಥಳೀಯವಾಗಿ ಅಪ್ಪು ಪಟ್ಟಣ ಶೆಟ್ಟಿ ವಿರೋಧವಾಗಿದ್ದಾರೆ, ಅಷ್ಟೇ ಅಲ್ಲ, ನಾನು ಪ್ರಚಾರಣೆ ಮಾಡೋದಂತ ತೀರ್ಮಾನ ಮಾಡಿದ್ದಾರೆ. ಸೊ ಹಾಗಿದ್ರೆ ವಿಜಯಪುರ ನಗರ ನಿಮಗೆ ಟಫ್ ಫೈಟ್ ಅಂತ ಅನ್ಸಲ್ವಾ? ಒಂದ್ ಕಡೆ ಬಂಡಾ ಇದೆ, ಒಂದ್ ಕಡೆ ನಿಮ್ಮ ಪಕ್ಷದ ಅಧ್ಯಕ್ಷರಾದಂತವರು ಎಚ್ ಕೆ ಬೆಳ್ಳುಬ್ಬಿ ಈಗ ಜೆ ಡಿ ಎಸ್ ನ ಕ್ಯಾಂಡಿಡೇಟ್ ಆಗಿದ್ದಾರೆ. ಬಾಬುರಾವ್ ಚೌಹಾಣ್ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಕೇಳ್ತಾ ಇದ್ದೀನಿ. ಅದೀಗ ವಿಜಯಪುರ ಬಹಳ ನಾ ಮಾತಾಡ್ತೀನಿ ನಾನಗೌಡ್ರೆ. ಸೊ ಎಸ್ ಕೆ ಬೆಳ್ಳುಬ್ಬಿ ನಿಮ್ಮ ಪಕ್ಷದ ಅಭ್ಯರ್ಥಿ ಆಗಿರೋದ್ರಿಂದ ಸೊ ಒಂದ್ ಕಡೆ ಬಸನಗೌಡ ಪಾಟೀಲ್ ಎತ್ತಾಳ, ಮತ್ತೊಂದ್ ಕಡೆ ಮುಸ್ರಿಫ್, ಮೂರರ ಮಧ್ಯೆ ತ್ರಿಕೋನ ಸ್ಪರ್ಧೆಯಿಂದ ನೀವು ಲಾಭದ ಲೆಕ್ಕಾಚಾರ ಹಾಕಿದಿರ ಅಂತ. ನಮ್ಮ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯಾದವರು 2 ಸಲ ಬಸವನ ಬಾಗೇವಾಡಿ ಮತಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದವರು, ಮತ್ತು ಬಿಜಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದವರು, ಮತ್ತು ಗಾಣಿಗಾ ಸಮಾಜ ನಮ್ಮ ಬಿಜಾಪುರದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಇರೋದ್ರಿಂದ ಅವರು ಉತ್ತಮವಾಗಿ ಅಲ್ಲಿ ಖಂಡಿತವಾಗ್ಲೂ ಗೆದ್ದು ಬರ್ತಾರೆ ಅನ್ನೋ ಆತ್ಮವಿಶ್ವಾಸ ನಮಗಿದೆ. ಎಲ್ಲ ಸಮುದಾಯದವರು, ಮುಸ್ಲಿಂ ಕಮ್ಯುನಿಟಿಯವರಾಗಿರ್ಬೋದು, ಮೈನಾರಿಟಿ ಆಗಿರ್ಬೋದು, ಎಸ್ ಸಿ ಎಸ್ ಟಿ ಆಗಿರ್ಬೋದು, ಎಲ್ಲ ಕಮ್ಯುನಿಟಿಯವರು ಕೂಡ ನಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ. ನಮಗೆ 100% ವಿಶ್ವಾಸ ಇದೆ ನಮ್ಮ ಪಕ್ಷದ ಅಭ್ಯರ್ಥಿ ಗೆದ್ದು ಬರ್ತಾರೆ ಅಂತ. ಅಂದರೆ ಈಗ ನೀವು ಹೇಳ್ತಾ ಇದ್ರಿ ಎಸ್ ಕೆ ಬೆಳ್ಳುಬ್ಬಿ ಹೊರಗಡೆ ಬಂದಿಂಥವ್ರು, ನಿಮ್ಮ ಕ್ಯಾಂಡಿಡೇಟ್ ಕೊರತೆ ಇತ್ತು, ಹಿಂದೆ ಶಿವರಾಮು ಕೂಡ ಐ ಎ ಎಸ್ ಆಫೀಸರ್ ಆಗಿದ್ದರು, ಇನ್ನೂ ಎಂ ಪಿ ಎಲೆಕ್ಷನ್ ತಂದ್ರಿ. ಸೊ ಹಿಂದೆ ಒಂದು ಕಡೆ ನಿಮಗೆ ಮನಗೋಳಿ ಸಿಂದಗಿಂದ ಗೆದ್ದಿರ್ತಕ್ಕಂಥದ್ದು, ಆದರೆ ಇಡೀ ಈಗ ಬಿಜಾಪುರ ಒಂದು ಕಾಲದಲ್ಲಿ ಜೆ ಡಿ ಎಸ್ನ ಭದ್ರಕೋಟೆ ಆಗಿತ್ತು, ಆದರೆ ಕಳೆದ 2 ಚುನಾವಣೆ ನೋಡಿದ್ರೆ ಎಲ್ಲೋ ಒಂದು ಕಡೆ ವೀಕ್ ಆಗಿದೆ ನಿಮ್ಮದು ಅಂತ. ಹೌದು ಇಲ್ಲ ರೀ ಲಕ್ಷ್ಮಣ್ ಸರ್, ಹೋದ ಸಲ 2013 ಚುನಾವಣೆಯಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷದ ಎಲ್ಲ ಅಭ್ಯರ್ಥಿಗಳು ತೆಗೆದುಕೊಂಡಂಥ ಮತಗಳನ್ನು ನೀವೇನು ನೋಡಿದ್ರೆ ನಾವೆಲ್ಲರೂ ಕೂಡ ತುಂಬ ಕಡಿಮೆ ಮಾರ್ಜಿನಲ್ಲಿ ಸೋತದ್ದಾಗಿದೆ. 500, 600, 700, 1500 ಓಟಲ್ ಸೋತಿದ್ದೀವಿ ನಾವು. ಅಲ್ಲ ನೀವು ಸಿಂದಗಿಯಲ್ಲಿ ಚೆನ್ನಾಗಿ ಬಬಲೇಶ್ವರದಲ್ಲಿ ವಿಜಯಗೌಡ ಪಾಟೀಲ್ 2 ಬಾರಿ ಜೆ ಡಿ ಎಸ್ ಇಂದ ಬಹಳ ಹತ್ತಿರದಲ್ಲಿ ಸೋತಿದ್ದಾರೆ. ಸಿಂದಗಿಯಲ್ಲಿ ನಿಮಗೆ ಮನುಗೋಳಿ ಒಳ್ಳೆ ಫೈಟ್ ಕೊಟ್ಟಿದ್ರು, ಎ ಎಸ್ ಪಾಟೀಲ್ ನಡಾಳಿ ವಿರುದ್ಧ ಫೈಟ್ ಕೊಟ್ಟಿದ್ರು, ಆದ್ರೆ ರಿಸಲ್ಟ್ ಕನ್ವರ್ಟ್ ಆಗಲಿಲ್ಲ ನಿಮಗೆ. ಹೌದ್ರಿ. ಸೊ ಈ ಬಾರಿ ನಿಮ್ಮ ಲೆಕ್ಕಾಚಾರ ವಿಜಯಪುರ ಪರಿವರ್ತನೆ ಮಾಡಿ ತೋರಿಸ್ತೇವ್ರಿ ನಾವು. ಸೊ ಈ ಬಾರಿ ವಿಜಯಪುರದ ಏನು ಗೋಲ್ ಗುಂಬಜ್ ಇದೆ ವಿಜಯಪುರ ಜಿಲ್ಲೆಯಲ್ಲಿ 100ಕ್ಕೆ 100 ಸತ್ಯ ನಮ್ಮ ಕೈಗೆ ಬರುತ್ತೆ ರೀ. ಎಸ್ ಮಾತಾಡ್ತೀವಿ ಬಾಬುರಾವ್ ಚೌಹಾಣ್ ಅವರೇ. ಸೊ ಒಂದ್ ಕಡೆ ನಿಮ್ಮ ಪಕ್ಷದ ಹಿರಿಯ ನಾಯಕರೇ ನಿಮ್ಮ ವಿರುದ್ಧ ಬಂಡೆದ್ದು ಈಗ ಜೆ ಡಿ ಎಸ್ ಅಭ್ಯರ್ಥಿ ಆಗಿದ್ದಾರೆ. ವಿಜಯಪುರ 1 ಬಾರಿ ನಿಮ್ಮ ಪಕ್ಷದ ಭದ್ರಕೋಟೆ ಆಗಿತ್ತು. ಸೊ ಕಾಂಗ್ರೆಸ್ ಗೆದ್ದುಕೊಂಡಿದೆ, ಹಾಲಿ ಶಾಸಕರ ಟಿಕೆಟ್ ಕೊಡದೇ ಇದ್ರು ಕೂಡ ತ್ರಿಕೋನ ಸ್ಪರ್ಧೆ ಆಗುತ್ತೆ. ಹಾಗೆ ವಿಜಯಪುರ ನಗರದಲ್ಲಿ ಎತ್ತಾಳ ಅವರಿಗೆ ಅಷ್ಟು ಸಲೀಸಾಗಿದೆಯಾ ಈ ಸಲದ್ದು ಲೆಕ್ಕಾಚಾರ ನೋಡಿದ್ರೆ?
ಎಸ್ ನಾನು ಮಾತಾಡ್ತೀನಿ ಬಾಬುರಾವ್ ಚೌಡ ಅವರ ನಿಮ್ ಧ್ವನಿ ಕೇಳಿಸ್ತಾ ಇದೆಯಾ ಇಲ್ವಾ? ಹಲೋ ಹಲೋ, ಈಗ ವಿಜಯಪುರನಲ್ಲಿ ಇರ್ತಕ್ಕಂಥ ವಾಸ್ತುಸ್ಥಿತಿ ನೋಡಿದ್ರೆ ಬಹುಶಃ ನಮ್ಮ ಇಲ್ಲಿ ಬಿಜೆಪಿ ಪಕ್ಷದ ಏನಪ್ಪಾ ಅಂದ್ರೆ ವಾತಾವರಣ ಜಾಸ್ತಿ ಇದೆ, ಒಲವು ಕೂಡ ಜಾಸ್ತಿ ಆಗಿದೆ. ಮತ್ತು ಎಂ ಬಿ ಪಾಟೀಲ್ ಅವರು ಏನಪ್ಪಾ ಅಂದರೆ ಕೈ ಸುಟ್ಕೊಂಡಿದ್ದಾರೆ, ಲಿಂಗಾಯತು ವೀರಶಿವ ಲಿಂಗಾಯತ ಅಂತ ಡಿವೈಡ್ ಮಾಡಿ ಅವರು ಭಾಳಷ್ಟು ಕಡೆ ಏನಪ್ಪ ಅಂದ್ರೆ ಕೈ ಸುಟ್ಕೊಂಡಿದ್ದಾರೆ. ಮತ್ತು ಮಂತ್ರಿಯ ವೇಗದಲ್ಲಿ ಭಾಳ ಸ್ಪೀಡಾಗಿ ಮಾತಾಡ್ತಾ ಇದ್ರು. ಈ ಬಹುಶಃ ಈ ಚುನಾವಣೆಯಲ್ಲಿ ಜನಗಳವರಿಗೆ ಏನಪ್ಪ ಅಂದರೆ ಎಂ ಬಿ ಪಾಟೀಲ್ ಅವರಿಗೆ ಪಾಠ ಕಲಿಸ್ತಾರೆ. ನನಗನ್ಸೋ ಮಟ್ಟಿಗೆ ಎಂ ಬಿ ಪಾಟೀಲ್ ಅವರು ಈ ಸಲ ಗೆಲ್ಲಲ್ಲ. ಈ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಂ ಬಿ ಪಾಟೀಲ್ ಅವರಿಗೆ ಒಂದು ಭಾರಿ ನಷ್ಟ ಆಗಿದೆ. ಆದ್ದರಿಂದ ಬಿಜಾಪುರ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಗೆಲ್ತಕ್ಕಂತ ವಾತಾವರಣ ಕಳೆದ ಬಾರಿ ಚೌಹಾಣ್ ಅವರೇ ಎಂ ಬಿ ಪಾಟೀಲ್ ಅವರು ಖಂಡಿತವಾಗಿ ಎಂ ಬಿ ಪಾಟೀಲ್ ವಿಚಾರ ಬಿಡಿ. ಕಳೆದ ಚುನಾವಣೆ ಲೆಕ್ಕಾಚಾರ ತೆಗೆದುಕೊಂಡ್ರೆ ಭಾರತೀಯ ಜನತಾ ಪಕ್ಷ ಗೆದ್ದಿದ್ದು ರಮೇಶ್ ಭೂಷಣ್ ಸಿಂಧಗಿ ಮಾತ್ರ, ಕೆಜೆಪಿ ಬಿಎಸ್ಆರ್ ಕಾಂಗ್ರೆಸ್ ಇದ್ದಾಗಲೂ ಕೂಡ ಯಾವುದೇ ಇಂಪ್ಯಾಕ್ಟ್ ಆಗಿಲ್ಲ. ಕೆಜೆಪಿ ಬಿಎಸ್ಆರ್ ಇಂದ ನೇರವಾಗಿ ಫೈಟ್ ಆಗಿರ್ತಕ್ಕಂಥದ್ದಲ್ಲಿ ಬಹಳಷ್ಟು ಕಡೆಗಳಲ್ಲಿ ಜೆಡಿಎಸ್ ಕಾಂಗ್ರೆಸ್ ಕೆಲವು ಕ್ಷೇತ್ರದಲ್ಲಿ ಜೆಡಿಎಸ್ ಬಿಜೆಪಿ ಆಗಿದೆ. ಸೊ ಹಾಗಾಗಿ ಈ ಬಾರಿ ಕೂಡ ಅಷ್ಟು ಸಲೀಸ ನಿಮಗೆ ವಿಜಯಪುರದಲ್ಲಿ ಎಂಟು ಕ್ಷೇತ್ರಗಳಲ್ಲಿ? ಹೌದು, ಸಲೀಸಾಗಿದೆ. ಯಾಕಂದ್ರೆ ಕಳೆದ ಸಲ ಕೆಜಿಪಿ ಒಂದು ಫಾರ್ಮೇಶನ್ ಆದ ನಂತರ ನಮ್ಗೆ ಸುಲಭ ಆಗಲಿಲ್ಲ. ಈ ಸಲ ವಿಜಯಪುರದಲ್ಲಿ ಇಂಪ್ಯಾಕ್ಟ್ ಆಗಿಲ್ಲ. ನಿಮ್ಮ ಅಭ್ಯರ್ಥಿಗಳು ಕೆಲವು ಕಡೆ 1,000-2,000 ಓಟ್ ತಗೊಂಡಿದ್ದಾರೆ ಕೆಜೆಪಿ. ಏನ್ ಯಡಿಯೂರಪ್ಪ ಲಿಂಗಾಯತ ಓಟ್ ಬರುತ್ತೆ ಅಂತ ಹೇಳಿ ಬಿಜಾಪುರದಲ್ಲಿ ಪ್ರಯತ್ನ ಮಾಡಿದ್ರು. ಕೆಜೆಪಿಗಾಗಲಿ ಬಿಎಸ್ಆರ್ಗೆ ಅಲ್ಲಿ ಜನ 1% ಓಟ್ ಹಾಕಿಲ್ಲ. ಸೊ ಹಾಗಾಗಿ ನೀವು ಬಿಜೆಪಿ ಕಳೆದ ಬಾರಿ ಏನಿದೆ ಈಗಲೂ ಕೂಡ ಅದೇ ಕಂಟಿನ್ಯೂ ಆಗುತ್ತೆ ಅಂತ. ಇಲ್ಲ, ವಾತಾವರಣ ಚೇಂಜ್ ಆಗಿದೆ ಬಿಜಾಪುರದಲ್ಲಿ, ವಾತಾವರಣ ಚೇಂಜ್ ಆಗಿದೆ. ಆಮೇಲೆ ಜನಗಳು ಏನಪ್ಪ ಅಂದರೆ ಬಿಜೆಪಿ ಲೈಕ್ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಮತ್ತು ಏನಪ್ಪ ಮೋದಿಯವರು ವರ್ಚಸ್ ಜಾಸ್ತಿ ಆಗಿದೆ ಪ್ರೈಮ್ ಮಿನಿಸ್ಟರ್ ಅವ್ರದ್ದು. ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡಬೇಕಂತ ಜನ ಕಾತರ ಕೂತಿದ್ದಾರೆ. ಡೆಫಿನೆಟ್ ಆಗಿ ಏನಪ್ಪ ಅಂದರೆ ಬಿಜೆಪಿ ಪ್ಲಸ್ ಆಗ್ತಕ್ಕಂಥ ಚಾನ್ಸಸ್ ಬಿಜಾಪುರದಲ್ಲಿ ಇದೆ. ನಾಗರಾಜ್ ಅವರೇ, ಅವ್ರು ಹೇಳ್ತಿದ್ರು ಅಮಿತ್ ಶಾ ಅವ್ರು ಬರ್ತಾ ಇದಾರೆ, ಮೋದಿ ಅವ್ರು ಬರ್ತಾರೆ ವಿಜಯಪುರದಲ್ಲಿ. ಅಮಿತ್ ಶಾ ಮೋದಿ ಅವರೇ ಬಹಳ ಒಂದು ರೀತಿ ಸ್ಟ್ರಾಂಗ್ ಇದು ಫೇಸ್ ಅಂತ. ನನಗೆ ಅರ್ಥ ಆಗಲಿಲ್ಲ ಬಾಬುರಾವ್ ಚೌಹಾಣ್ ಅವರು ಯಾವ ರೀತಿ ಕ್ಯಾಲ್ಕುಲೇಷನ್ ಹೇಳ್ತಾರೆ ಅಂದರೆ ಕೆಜೆಪಿ ಬಿಎಸ್ಪಿ ಅವರು 1,000 ಓಟ್ ತಗೊಂಡಿಲ್ಲ. ಅವರು ಬಿಎಸ್ಆರ್ ಅವರು ತಗೊಂಡಿರೋದು ಕೇವಲ 181 ಓಟು. ಯಾವುದೇ ರೀತಿಯ ಅಂತ ಇಂಪ್ಯಾಕ್ಟ್ ಇಲ್ಲವೇ ಇಲ್ಲ. ಎಂಥ ಕ್ಯಾಂಡಿಡೇಟ್ ಹಾಕಿದ್ರು ಅದ್ರ ಮಾತೆ ಬರಲ್ಲ. ಡಿವಿಜನ್ ಬಿಜೆಪಿ ಆಗೇ ಇಲ್ಲ. ಬಿಜೆಪಿಯವರು 3ನೇ ಸ್ಥಾನದಲ್ಲೇ ತೃಪ್ತಿ ಪಡ್ಕೊಂಡಿದ್ದಾರೆ. ಅದು ಕೂಡ ಡಿಫ್ರೆನ್ಸಸ್ ಹೇಳಬೇಕು ಅಂದ್ರೆ ಈ ಬಾರಿ ಎಮರ್ಜ್ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಆಗಕ್ಕೆ ಸಾಧ್ಯನೇ ಇಲ್ಲ ಈ ಬಾರಿ. ಅಪೂರಕವಾಗಿರೋ ವಾರ್ತಾವರಣ ಲಿಂಗಾಯತ ಧರ್ಮದ ಇಂಪ್ಯಾಕ್ಟ್ ಇದೆ ಈ ಬಾರಿ. ಇನ್ನೂ ಹೀನಾಯಕ್ಕೆ ಸೋಲ್ತಾ ಕಾರಣ ಏನಂದ್ರೆ ಆ ಜಿಲ್ಲೆಯಲ್ಲಿರ್ತಕ್ಕಂಥ ನಾಯಕರಲ್ಲಿ ಒಮ್ಮತ ಇಲ್ಲ. ಅಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ ಮೆಂಬರ್ ಇರ್ಬೋದು, ಕೇಂದ್ರ ಸಚಿವರಾಗಿರ್ತಕ್ಕಂಥ ಇರ್ಬೋದು, ಈಗಿರ್ತಕ್ಕ ಯತ್ನಾಳವರು ಇರ್ಬೋದು, ಅವರ ಯತ್ನಾಳರ ಸ್ಟೇಟ್ ಪಡೆಯಿಂದಾಗಿ ಹಲವಾರು ಸಮಸ್ಯೆಗಳು ಉದ್ಭವ ಆಗಿದೆ. ಮೊದಲಿಗಿಂತ ನಮಗೆ ಮೊದಲಿದ್ದಂಥ ಶಾಸಕರ ವಿಚಾರದಲ್ಲಿ ನಾವು ಸರಿ ಮಾಡಿಕೊಂಡಿದ್ದೇವೆ, ಏನೂ ಸಮಸ್ಯೆ ಇಲ್ಲ, 100% ನಾವು ಸರಿಯಾಗಿದೆ, ದೇರ್ ಇಸ್ ನೋ ಪ್ರಾಬ್ಲಮ್. ಕನ್ಸಾಲಿಡೇಷನ್ ಆಫ್ ಕಾಸ್ಟ್ ಕಾಂಬಿನೇಷನ್ ಸೋಷಿಯಲ್ ಇಂಜಿನಿಯರಿಂಗ್ನ ನಮ್ಮ ಪಕ್ಷದವರು ಎಲ್ಲರಿಗಿಂತ ಉತ್ತಮವಾಗಿ ಮಾಡಿದ್ದೇವೆ. ಒಂದು ಹೇಳಬೇಕು, ಕೊನೆಗೆ ನಿಮ್ಗೆ ಹೇಳಬೇಕು ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ 41% ಓಟ್ನ ಪಡ್ಕೊಂಡಿದ್ವಿ, ಜೆ ಡಿ ಎಸ್ ಅವರು 32% ಓಟ್ ಪಡ್ಕೊಂಡಿದ್ವಿ, ಬಿಜೆಪಿ ಅವರು ಪಡ್ಕೊಂಡಿದ್ವಿ ಕೇವಲ 22% ಓಟ್ ಮಾತ್ರ. ಈ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. 22 ಅವ್ರು 41% ಹೇಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ? ಯಾವ ಘನಕಾರ್ಯ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಜನ ಮತ ಕೊಡಬೇಕು ಅಂತ ಹೇಳಿ ನಾನು ನೋಡೋಣ. ಎಂ ಬಿ ಪಾಟೀಲ್ ಅವ್ರ ಬಗ್ಗೆ ಮಾತಾಡ್ತಾರೆ, ಎಂ ಬಿ ಪಾಟೀಲ್ ಅವರು ಆ ಲಿಂಗಾಯತರ ವಿಚಾರದಲ್ಲಿ ಮಾತಾಡ್ತಕ್ಕಂಥ ಅವರ ಮೂಗಿ ನೇರವಾಗಿ ಮಾತಾಡ್ತಾ ಇರ್ಬೋದು ಬಾಬುರಾವ್ ಚೌಹಾಣ್ ಅವರು. ಆದರೆ ಎಂ ಬಿ ಪಾಟೀಲ್ ಅವರು ಅಲ್ಲಿರ್ತಕ್ಕಂತಹ ಬಹುಸಂಖ್ಯಾತರಿಗೆ ಆಗಿರ್ತಕ್ಕಂಥ ಬೇಡಿಕೆಯನ್ನು ಈಡೇರಿಸಿರೋದ್ರಿಂದ ಅವರು ಪ್ರಬಲವಾದಂಥ ಕಾಂಗ್ರೆಸ್ ನಾಯಕರಾಗಿ ಬೆಳೆದಿದ್ದಾರೆ. ನಾನೇ ನೋಡ್ರೆ ನೀವು ಕಳೆದ ಬಾರಿ ಯಾರು ನಿಮ್ಮ ಕ್ಯಾಂಡಿಡೇಟ್ ಆಗಿದ್ದು ವಿಜಯಪುರದಲ್ಲಿ? ಬಸನಗೌಡ ಎತ್ತಾಳು. ಬಸನಗೌಡ ಎತ್ತಾಳು ಎಷ್ಟು ತಗೊಂಡಿದ್ರು ಕಳೆದ ಬಾರಿ ವಿಜಯಪುರದಲ್ಲಿ? 39,235, 32.96% ತಗೊಂಡಿದ್ರು. ಅವ್ರಿಗೆ ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ದಾರೆ. ನಿಮ್ಗೆ ಎಸ್ ಕೆ ಬೆಳ್ಳುಬ್ಬಿ ಅವರು ಬೇರೆ ಕ್ಷೇತ್ರದಿಂದ ಬಸವನ ಭಾಗೇವಾಡಿಯಿಂದ ನಿಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ಸೊ ಹಾಗಾದ್ರೆ ನಿಮ್ಗೆ ಆ ಹಳೆಯ ಪ್ಯಾಟರ್ನ್ ನೋಡಿದ್ರೆ ನಿಮ್ಗೆ ಎಲ್ಲೂ ಮೈನಸ್ ಆಗಲ್ವಾ? ಆಗಲ್ಲ ರೀ. ಯಾಕಾಗಲ್ಲ ಅಂದ್ರೆ ಬಿಜಾಪುರ ನಗರದಲ್ಲಿ ಮೈನಾರಿಟಿ ವೋಟ್ಗಳು ತುಂಬಾ ಇರೋದ್ರಿಂದ ಮೈನಾರಿಟಿ ವೋಟರ್ಸು ಮತದಾರರು ಜೆ ಡಿ ಎಸ್ ಪಕ್ಷಕ್ಕೆ ತುಂಬಾ ಒಲವಾಗಿದ್ದಾರೆ. ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಖಂಡಿತವಾಗ್ಲೂ ಅಲ್ಪಸಂಖ್ಯಾತ ಮತಗಳು ಮತ್ತು ಅಲ್ಪಸಂಖ್ಯಾತ ಮತಗಳು ಮತ್ತು ಹಿಂದುಳಿದವರ ಮತಗಳು ನಮ್ಮ ಪಕ್ಷಕ್ಕೆ ಖಂಡಿತವಾಗ್ಲೂ ಮತ ಆಗ್ತಾರಂತ ನನಗೆ ಆತ್ಮವಿಶ್ವಾಸ. ಮತ ಕೊಡಬೇಕು ಈ ಕಾರಣವನ್ನು ಹೇಳಬೇಕಲ್ಲ. ನಾವು ಇದು ಮಾಡಿದ್ದೇವೆ, ಈ ಯೋಜನೆಯನ್ನು ಕೊಟ್ಟಿದ್ದೇವೆ, ಇದು ನಮ್ಮ ದೂರಾಲೋಚನೆ ಇದೆ ಅಂತ ಹೇಳಬೇಕಲ್ಲ. ಯಾವ ಕಾರಣಕ್ಕೋಸ್ಕರ ಅಲ್ಪಸಂಖ್ಯಾತ ಜೆ ಡಿ ಎಸ್ಗೆ ಮತ ಕೊಡಬೇಕು ಬಿಜಾಪುರದಲ್ಲಿ? ಅಲ್ಲ, ನಾನು ನಾನಗೌಡ್ರೆ ವಿಜಯಪುರ ನಮ್ಮ ಮುಖ್ಯ
ಹೇಳಿ 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 ನನಗೊಟ್ಟು ಹೇಳಿ ಹೇಳಿ. 20 ತಿಂಗಳ ಸರ್ಕಾರ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಯಾವ ರೀತಿ ಆಡಳಿತನ ಕೊಟ್ಟಿದ್ದಾರೆ, ಅಲ್ಪಸಂಖ್ಯಾತರುಗಳಿಗೆ ಯಾವ ರೀತಿ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ, ಮುಂದೆ ಅಲ್ಪಸಂಖ್ಯಾತರುಗಳಿಗೆ ಏನು ಮಾಡ್ತಾರೆ ಅನ್ನೋದು ಕೊಟ್ಟಿದ್ದಾರೆ. ಆ ಆಧಾರದ ಮೇಲೆ ಖಂಡಿತವಾಗಲೂ ಅಲ್ಪಸಂಖ್ಯಾತರು ನೋಡಿದ್ರೆ ಸರ್ ಬಹಳ ಇಂಪಾರ್ಟೆಂಟ್. ಆ 20 ತಿಂಗಳ ಆಡಳಿತವನ್ನು ನೋಡಿದ್ರೆ ಆವಾಗಲೇ ಅಪ್ಸೆಟ್ ಆಗಿದ್ದು ಮೈನಾರಿಟೀಸ್ ಬಿಜೆಪಿ ಜೊತೆ ಅಲೈನ್ಸ್ ಮಾಡಿದ್ರೆ ಅಂತೇಳಿ ಆ ಒಂದು ಶಾಪವನ್ನ ಇವತ್ತು ನಿಮ್ಗೆ ಬಿಡೋದಿಲ್ಲ ಅವರು, ಯಾಕಂದ್ರೆ ಬಿಜೆಪಿ ಹೋಗಿದ್ದಾರೆ ಹಿನ್ನಡೆ ಆಗ್ತದೆ. ನಾವು ನಾ ಮಾತಾಡ್ತೀನಿ ಜೆಡಿಯುನ ಹಿರಿಯ ನಾಯಕರು ಮತ್ತೆ ಮಾಜಿ ಶಾಸಕರಂತ ಡಾಕ್ಟರ್ ಎಂಪಿ ನಾಡಗೌಡರು. ನಾಡಗೌಡರು ಅವಿಜಿತ ಏನು ಬಿಜಾಪುರ ಮತ್ತು ಬಾಗಲಕೋಟೆ ಇದೆ, ಈಗ ಬಿಜಾಪುರ ನಾವು ತಗೊಂಡು ವಿಜಯಪುರ 8 ಕ್ಷೇತ್ರಗಳು. ಸೊ ಇಲ್ಲಿರ್ತಕ್ಕಂಥದ್ದು 30% ಲಿಂಗಾಯತ್ ಸಮಾಜ, ಗಾಣಿಗ ರೆಡ್ಡಿ ಲಿಂಗಾಯತರು, ಪಂಚಮಸಾಲಿ ಆದಿ ಬಣಿಜಿಗ, ಮತ್ತೊಂದು ಕಡೆ ಏನು ದಲಿತರು, ಲಂಬಾಣಿ ಮತ್ತು ಏನು ಹೆಚ್ಚು ಕಮ್ಮಿ ಮಾದಿಗ ಸಮುದಾಯ. ಸೊ ಎಲ್ಲ ಜಾತಿ ಲಿಂಗ ಮತ್ತು ಮುಸ್ಲಿಮ್ಸ್ ಇರ್ತಕ್ಕಂಥದ್ದು. ಸೊ ಇಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಲಿಂಗಾಯತರದ ಒಳಪಂಗಡಗಳ ರಾಜಕಾರಣ ದೊಡ್ಡ ಪ್ರಮಾಣದಲ್ಲಿ. ಸೊ ಹಾಗಾಗಿ ಪ್ರತ್ಯೇಕ ಲಿಂಗಾಯತ ಧರ್ಮ ಇಲ್ಲಿ ಕೆಲಸ ಮಾಡುತ್ತಾ ಈ ಜಿಲ್ಲೆಯಲ್ಲಿ? ಅಲ್ಲ ಮಾಡುತ್ತೆ ಮಾಡುತ್ತೇನೆ ಅಂತ ಹೇಳೋದಾಗಲ್ಲ, ಮಾಡೋದಲ್ಲ ಅಂತೂ ಹೇಳಕ್ಕಾಗಲ್ಲ. ಸೊ ಅಂಡರ್ ಕರೆಂಟ್ ಅದು ಸಣ್ಣ ಪ್ರಮಾಣದಲ್ಲಿ ಆಗ್ಬಹುದು ಅಷ್ಟೇ. ಅಂಡರ್ ಕರೆಂಟ್ ಕೆಲಸ ಮಾಡುತ್ತೆ ದೊಡ್ಡ ಪ್ರಮಾಣದಲ್ಲಿ, ಇದು ಅದೇ ರಾಜಕಾರಣದಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳಲ್ಲ. ಯಾಕಂದ್ರೆ ಯಾರು ಈಗ ಲಿಂಗಾಯತ ಧರ್ಮ ಹೊಸ ಸ್ಥಾಪನೆ ಮಾಡುವಾಗ ವೀರಶೈವ ಧರ್ಮದ ಬಹಳ ಪ್ರಮುಖವಾಗಿ ಪಾಲ್ ತಗೊಂಡ್ರು ಬಹಳ ಕಡಿಮೆ ಜನ ಮುಖಂಡರು, ಉಳಿದವರು ಸೈಲೆಂಟ್ ಆಗಿದ್ದಾರೆ ಆ ರಾಜಕಾರಣದಲ್ಲಿ. ಅವ್ರು ಯಾಕಪ್ಪ ಯಾವ್ದಾದ್ರು ಮಾಡ್ಕೊಳ್ಳಿ ಅಂತ ಅಂತ ಬಂದಾಗ ಈಗ ಲಿಂಗಾಯತರ ಅಭ್ಯರ್ಥಿ ನಿಂತಾಗ ವೀರಶೈವರು ಅಲ್ಲಿ ಓಟ್ ಹಾಕೋದಲ್ಲ ಅನ್ನಂಗಿಲ್ಲ, ವೀರಶೈವರು ನಿಂತಾಗ ಲಿಂಗಾಯತರು ಓಟ್ ಹಾಕ ಆಗೋದಲ್ಲ. ಈಗ ದಾವಣಗೆರೆ ತಗೊಂಡ್ರೆ ಶಾಮನೂರು ಶಿವಶಂಕರಪ್ಪು ವೀರಶೈವ ಲಿಂಗಾಯತ ಅಧ್ಯಕ್ಷರು, ಅಲ್ಲಿ ಅಲ್ಲಿ ಎಲ್ಲರೂ ಓಟ್ ಹಾಕ್ತಾರೆ ಅವ್ರಿಗೆ. ಸೊ ಅಂದ್ರೆ ಕ್ಯಾಂಡಿಡೇಟ್ ಡಿಪೆಂಡ್ ಅಪಾನ್ ಕ್ಯಾಂಡಿಡೇಟ್, ಕ್ಯಾಂಡಿಡೇಟ್ ಇಂಡಿವಿಜುವಲ್ ಇಲೆಕ್ಷನ್, ಅವ್ರು ಮಾಡಿದಂತ ಕೆಲಸ, ಲೋಕಲ್ ಪಾಲಿಟಿಕ್ಸ್, ಹಳ್ಳಿ ಹಳ್ಳಿಯಲ್ಲಿ ರಾಜಕಾರಣ ಇವೆ. ಯಾಕಂದ್ರೆ ಈಗ ಲಿಂಗಾಯತ ಲಿಂಗಾಯತ ಏನು ಹೋರಾಟದ ಎಂತ ಭೂಕಂಪನ ಕೇಂದ್ರ ಅಂತೀವಲ್ಲ ಅದು ವಿಜಯಪುರ ಅಂತ ಬಬಲೇಶ್ವರದಿಂದ ಶುರು ಆಗುತ್ತೆ. ಸೊ ಬಬಲೇಶ್ವರ ಭೂಕಂಪನ ಕೇಂದ್ರದಲ್ಲೇನೆ ಈಗ ಇರ್ತಕ್ಕಂತ ಬೇರೆ ಬೇರೆ ಪಂಚಮಸಾಲಿ ವಿರೋಧಿ ಒಳಪಂಗಡಗಳ ನಾಯಕರುಗಳು ಕೂಡ ಈ ರೀತಿಯ ಒಂದು ಲೆಕ್ಕಾಚಾರ ಹಾಕಿದ್ದಾರೆ ಅಂತ. ಅಲ್ಲ ಅವ್ರ ಲೆಕ್ಕಾಚಾರ ಹಾಕೊಳ್ಳೆಕ ಆಗ ಆಗೋದಿಲ್ಲ, ಅಲ್ಲೇ ಅದೇ ಮತಕ್ಷೇತ್ರದಲ್ಲಿ ಎಂ ಬಿ ಪಾಟೀಲ್ರು ಅವ್ರ ತಂದೆ ಅವರು ಬೇಕಾದಷ್ಟು ಆಸೆ ಬಂದಿದ್ದಾರೆ. ಅವ್ರನ್ನ ಒಮ್ಮೆ ಒಮ್ಮೆ ಎಂ ಬಿ ಪಾಟೀಲ್ರು ಒಮ್ಮೆ ಒಂದ್ಸರಿ ಸೋಲ್ಸಿದ್ದಾರೆ. ಅಲ್ಲಿ ಬಹಳಷ್ಟು ವೈಯಕ್ತಿಕ ಕೆಲಸಗಳು ಮಾಡಿರ್ತಾರ, ಇನ್ಸ್ಟಿಟ್ಯೂಷನ್ದಲ್ಲಿ ಕೆಲಸ ಮಾಡಿರ್ತಾರ, ಅವ್ರಿಗೆ ಸಹಾಯ ಮಾಡಿರ್ತಾರ, ಅವನ್ನೆಲ್ಲವನ್ನ ನೋಡ್ತಾರೆ. ಅದೇ ಒಂದು ಜಾತಿ ಮ್ಯಾಗ ಧರ್ಮದಾಗ ಪೂರ ಇಲೆಕ್ಷನ್ ಆಗೋದಿಲ್ಲ, ಅದು ಕಮಿಟ್ಮೆಂಟ್. ಲಿಂಗಾಯತರು ಅಥವಾ ಯಾರಾದಾರ ಅವರು ಸ್ವಲ್ಪ ಬಿ ಜೆ ಪಿ ಕಮಿಟ್ಮೆಂಟ್ ಇದ್ದಾರೆ ವೋಟ್ಸು, ಅವರಲ್ಲಿ ವೋಟ್ ಹಾಕ್ಬಹುದು. ಸೊ ಅಂದ್ರೆ ಡಿವಿಜನ್ ಆಫ್ ಲಿಂಗಾಯತ ಒಳಪಂಗಡಗಳು ಕೂಡ ವರ್ಕ್ ಆಗುತ್ತಿಲ್ಲ, ಎಲ್ಲಾ ಒಳಪಂಗಡಗಳು ಒಂದ್ ಕಡೆನೆ ವೋಟ್ ಹಾಕ್ತಾರೆ ಅಂತ ಹೇಳಕ್ ಆಗಲ್ಲ. ಯಾವುದೇ ಜಾತಿ ಒಳಪಂಗಡಗಳು ಒಂದ್ ಹಾಕ್ತಾರೆ ಅಂದ್ರೆ ಅವ್ರ ಕ್ಯಾಂಡಿಡೇಟ್ ಗೆದಿತೈತೆ ಅನ್ನುವಂತ ಲಕ್ಷಣ ಬಂದಾಗ ಸ್ವಲ್ಪ ಒಳಗಡೆ ಒಂದ್ ಹಾಕ್ತಾರೆ. ಸೊ ಅಂದ್ರೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಅಂಡರ್ ಕರೆಂಟ್ ಅಂತೂ ಇದೆ ವಿಜಯಪುರ ಜಿಲ್ಲೆಯಲ್ಲಿ, ಇದೆ ಸ್ವಲ್ಪ ಇದೆ ಬಹಳ. ಅದೇ ಮೇನ್ ಆಗಿದೆ, ಅದೇ ಮೇನ್. ನೆಗೆಟಿವ್ ಅಂತ ಹೇಳಕ್ಕಲ್ಲ, ಪಾಸಿಟಿವ್ ಅಂತ ಹೇಳಕ್ಕಾಗಲ್ಲ, ಜನ ಹುಷಾರಿದ್ದಾರೆ. ಅಲ್ಲಿ ಏನಿದೆ 8 ಮತಕ್ಷೇತ್ರದಲ್ಲಿ ಹೋದ್ಸರಿ 7 ಕಾಂಗ್ರೆಸ್ ಗೆದ್ದಿದೆ, ಹೌದು, ಒಂದು ಬಿಜೆಪಿ. ಕೇವಲ ಒಂದೇ ಒಂದು ಸಿಂಧಗಿ ಮತಕ್ಷೇತ್ರದಲ್ಲಿ ಬೂಸ್ತೂರ್ ಅನ್ನೋ ಅಂತ ಗೆದ್ದಿದ, ಹೌದು. ಉಳಿದ ಎಲ್ಲಾ ಕ್ಷೇತ್ರದಲ್ಲಿ ಇವತ್ತು ಎಷ್ಟಾಗತ್ತೆ, ಎಷ್ಟು ಯಾರ ಕಡೆ ಹೋಗ್ತದೆ, ಅದು ಬಹಳ ಟಫ್ ಫೈಟ್ ಗಳನ್ನು ನೋಡ್ತಾ ಇದೀವಿ. ಅಲ್ಲಿ ಬಸವನ್ ಬಾಗೇವಾಡದಲ್ಲಿ ಟಫ್ ಇದೆ, ಬಬಲೇಶ್ವರದಲ್ಲಿ ಟಫ್ ಇದೆ, ಇಂಡಿಯಲ್ಲಿ ಟಫ್ ಇದೆ. ಸೊ ಎಸ್ ಪಾಟೀಲ್ ನಡಳಿ ಸ್ಪರ್ಧೆ ಮಾಡಿದ ಕ್ಷೇತ್ರ ಬಿಟ್ಟು ಅವ್ರಿಗೆ ಬೇರೆ ಕಡೆ ಹೋಗಿದ್ದಾರೆ, ಈಗ ಮುದ್ದೆ ಬೆಳಕು ಹೋಗಿದ್ದಾರೆ ಅವರು. ಅಲ್ಲಿ ಇಬ್ರು ರೆಡ್ಡಿ ಲಿಂಗಾಯತ್ರಿಗ, ಈಗ ಮುದ್ದೆ ಬೆಳಕು ಅಂದ್ರೆ ಇಬ್ರು ರೆಡ್ಡಿ ಲಿಂಗಾಯತ್ರಿ, ಇಬ್ರು ರೆಡ್ಡಿ ಲಿಂಗಾಯತ್ರಿ, ಅದಕ್ಕೆ ಏನ್ ಬರೋದಿಲ್ಲ ಅಲ್ಲಿ. ಅದ್ರ ವಿರುದ್ಧ ಬೇರೆ ಪಂಜಾಬಿ ಮತ್ತು ಕುರುಬರು ಹೊಟ್ಟು ಬೇಕಾದಷ್ಟು ಇರುತ್ತೆ, ಹೌದು. ಬಟ್ ಗೆದಿಯೋದು ನಾಡಗೌಡ್ರೆ ಗೆದಿತಾ ಇದಾರೆ 4 ರಂದಿಂದ, ಅದಕ್ಕಿಂತ ಮುಂಚೆ ದೇಶಮುಖರು ಗೆದಿತಾ ಇದ್ರು 4 ಗಂಟೆ. ಅಲ್ಲಿ ಅವ್ರವ್ರ ಹಳ್ಳಿಗಳು, ಒಂದೊಂದು ವಿಲೇಜ್ ಸಂಘಟನೆ, ಅವ್ರ ಕೆಲಸ ಎಲ್ಲ ಇರ್ತದೆ. ಸೊ ಅಂದ್ರೆ ನೀವು ಹೇಳ್ತಾ ಇದ್ರೆ ಇಲ್ಲಿ ಬಹಳಷ್ಟು ಕ್ಷೇತ್ರಗಳಲ್ಲಿ ಇಂಡಿವಿಜುವಲ್ ಆದಂತ ಒಂದು 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 ವರ್ಚಸ್ಸು ಅಥವಾ ಹಿಡಿತ ಇಟ್ಕೊಂಡಿದ್ದಾರೆ ಕೆಲವು ಕ್ಷೇತ್ರಗಳಲ್ಲಿ. ಹಿಡ್ತಾನು ಇದಾವೆ ಹಳ್ಳಿಯಲ್ಲಿ, ಒಂದೊಂದು ರೀತಿ ಪರದಾಟ ಇರ್ತದೆ, ಈಕ್ವೇಷನ್ಸ್. ಅವನು ಇಲ್ಲಿ ಹೋದ್ರೆ ಇವ ಅಲ್ಲಿ ಹೋಗ್ಬಿಡ್ತಾನೆ, ಅಂದ್ರೆ ಶಿಫ್ಟ್ ಆಗುತ್ತೆ ಅಂತ ಲಾಯಲಿಟಿ. ಈಗ ಏನಾದ್ರೂ ಒಬ್ಬ ಕಾರ್ಯಕರ್ತ, ಒಂದು ಕಾಂಗ್ರೆಸ್ ಕಾರ್ಯಕರ್ತ ಬಿಜೆಪಿ ಹೋದ್ರೆ ಬಿಜೆಪಿ ಕಾರ್ಯಕರ್ತ ಕಾಂಗ್ರೆಸ್ ಹೋಗ್ಬಿಡ್ತಾನೆ. ಅದೆಲ್ಲ ಈಗ ಆಗಿದೆ, ಈ ಎರಡು ಈ ಅಖಾಡದಲ್ಲಿ ನೋಡ್ತಾ ಇದೀವಲ್ಲ, ಬಿಜೆಪಿ ಇಂದ ಜೆಡಿಎಸ್, ಜೆಡಿಎಸ್ ಇಂದ ಕಾಂಗ್ರೆಸ್, ಅಲ್ಲಿ ಉಪಪಾಲಗಳು ಅಲ್ಲಿಂಗ ಹಂಗೆ ಒಂದಕ್ಕೊಂದು ಶಿಫ್ಟ್ ಆಗ್ತಾ ಇದಾವೆ. ಸೊ ಥ್ಯಾಂಕ್ ಯು ನಾಡಗೌಡ್ರೆ ನಮ್ಮ ಜೊತೆ ಮಾತಾಡಿದ್ರಿ. ಸೊ ಇದು ವಿಜಯಪುರ ಕ್ಷೇತ್ರದ ಒಂದು ಲೆಕ್ಕಾಚಾರ. ನಾನು ಆಗಲೇ ಹೇಳಿದೆ, ಆ ವಿಜಯಪುರ ಕ್ಷೇತ್ರದ ವಿಜುವಲ್ಸ್ ಅಲ್ಲಿ ಬಂದಿರತಕ್ಕಂಥದ್ದು ಸಂಗಣ್ಣ ಕರಡಿಯ ತಪ್ಪೋದು, ಅದು ಎಸ್ ಕೆ ಬೆಳ್ಳಿ ಬರಬೇಕಾಗಿತ್ತು, ಸಾರಿ ಕ್ಷಮೆ ಕೇಳ್ತೀನಿ. ವಿಜಯಪುರದ ಬಬಲೇಶ್ವರ ಕ್ಷೇತ್ರದ
ಒಂದು ಚಿತ್ರ ನೋಡ್ಕೊಂಡ್ಬರೋಣ. ಸೊ ಇಲ್ಲಿ ಬಬಲೇಶ್ವರ ಕ್ಷೇತ್ರ ಕದನ ಕಲಿಗಳು ನೇರವಾಗಿರ್ತಕ್ಕಂಥದ್ದು ವಿಜಿಗೌಡ ಪಾಟೀಲ್ ಕಾಂಗ್ರೆಸ್ ಬಿಜೆಪಿಯ ಹುರಿಯಾಳು, ಎಂ ಬಿ ಪಾಟೀಲ್ ಕಾಂಗ್ರೆಸ್ನ ಹಾಲಿ ಶಾಸಕರು ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿ. ಸೊ ಕಳೆದ ಬಾರಿ ಇಷ್ಟೇ ಬದಲಾವಣೆ ಏನಂದ್ರೆ ವಿಜಿಗೌಡ ಪಾಟೀಲ್ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಿದ್ರು, ಎಂ ಬಿ ಪಾಟೀಲ್ ಕಾಂಗ್ರೆಸ್ನಿಂದನೇ ಸ್ಪರ್ಧೆ ಮಾಡಿದ್ರು. ವಿಜಿಗೌಡ ಪಾಟೀಲ್ ಕಳೆದ ಬಾರಿ 57,000 ಓಟ್ ತಗೊಂಡಿದ್ರೆ, 62,000 ಎಂ ಬಿ ಪಾಟೀಲ್ ಅಂದ್ರೆ 5,000 ಮತಗಳ ಅಂತರ ಅಷ್ಟೇ ಇತ್ತು. ಅಂದ್ರೆ ಜಿದ್ದಾಜಿದ್ದಿಯ ಫೈಟ್ ಆಗಿತ್ತು 2013 ಕದನ. ಸೊ ಇಲ್ಲಿ ವಿಜಿಗೌಡ ಪಾಟೀಲ್ ವರ್ಸಸ್ ಎಂ ಬಿ ಪಾಟೀಲ್ ನೇರ ಹಣಾಹಣಿ ಇಲ್ಲಿದೆ. ಇನ್ನು ಕ್ಷೇತ್ರದ ರಾಜಕೀಯ ಚಿತ್ರಣ ಒಂದ್ಸಲ ನೋಡ್ಕೊಂಡ್ ಬರೋಣ. ಜಿದ್ದಾಜಿದ್ದಿ ರಾಜಕೀಯಕ್ಕೆ ಹೆಸರುವಾಸಿಯಾಗಿದೆ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ. ಯಾಕಂದ್ರೆ ಎಂ ಬಿ ಪಾಟೀಲ್ ಕಳೆದ 4 ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ್ರೆ ಒಂದು ಕ್ಷೇತ್ರ ಒಂದ್ಸಲ ಮಾತ್ರ ಬಿಟ್ರೆ, ಸೊ ಮೊದಲು ತಿಕೋಟಾದಿಂದ ಸ್ಪರ್ಧೆ ಮಾಡ್ತಾ ಇದ್ರು, ಈಗ ಅದು ಕ್ಷೇತ್ರ ಪುನರ್ವಂಗಡಣೆ ಆದ ನಂತರ ಬಬಲೇಶ್ವರಕ್ಕೆ ಶಿಫ್ಟ್ ಆಗಿದ್ದಾರೆ. ಸೊ ಇದು ಮೊದಲಿಂದಲೂ ಕೂಡ ಒಂದು ಬಿಗ್ ಫೈಟ್ ಅಂತ ಹೇಳ್ತೀವಿ, ಕುಸ್ತಿ ರೀತಿಯ ಕಣ ಇದು. ಇನ್ನು ಲಿಂಗಾಯತ್ರಿಗೆ ಸರಿಸಮಾನವಾಗಿ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಮತದಾರರು ಈ ಕ್ಷೇತ್ರದಲ್ಲಿದ್ದಾರೆ. ವಿಶೇಷವಾಗಿ ಇಲ್ಲಿ ಇರ್ತಕ್ಕಂಥದ್ದು ಪಂಚಮಸಾಲಿ, ಮತ್ತೊಂದು ಕಡೆ ಗಾಣಿಗ, ಹಾಗೆ ರೆಡ್ಡಿ ಲಿಂಗಾಯಿತು, ಮತ್ತೆ ಏನು ಬಣಿಜಿ ಕಮ್ಯುನಿಟಿ ಇರ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ. ಇಲ್ಲಿ ಎಂ ಬಿ ಪಾಟೀಲ್ ಕೂಡು ಒಕ್ಕಲಿಗ ಸಮಾಜಕ್ಕೆ ಸೇರಿದಂಥವರು, ಪಂಚಮಸಾಲಿ ಜೊತೆ ಗುರುಸ್ಕೊಂಡಿದ್ದಾರೆ. ತಿಕೋಟಾ ಬಬಲೇಶ್ವರ ಕ್ಷೇತ್ರಗಳಿಂದ ಈವರೆಗೆ ಆಯ್ಕೆಯಾದವರೆಲ್ಲ ಲಿಂಗಾಯತ್ರೆ, ಅಲ್ಲಿ ಹೆಚ್ಚಿನ ಪ್ರಮಾಣದ ಲಿಂಗಾಯತ್ರೆ ನಿರ್ಣಾಯಕವಾಗಿದ್ದಾರೆ, ಮತ್ತೆ ಕ್ಷೇತ್ರದಲ್ಲಿ ಗೆದ್ದವರು ಕೂಡ ಅವರೇ ಆಗಿದ್ದಾರೆ. ಇನ್ನು ಪಂಚಮಸಾಲಿ ಉಪಜಾತಿಯವರದ್ದೇ ಇಲ್ಲಿ ಪ್ರಾಬಲ್ಯ. ಇಲ್ಲಿ ಇರ್ತಕ್ಕಂಥದ್ದು ಈಗಾಗಲೇ ಒಂದು ದೊಡ್ಡ ಮಟ್ಟದಲ್ಲಿ ವೀರಶೈವ ಏನು ಪಂಚಪೀಠಾದಷ್ಟು ಸಮಾವೇಶ ಮಾಡಿ ಬಬಲೇಶ್ವರದಲ್ಲಿ ಎಂ ಬಿ ಪಾಟೀಲ್ ವಿರುದ್ಧ ಒಂದು ರೀತಿಯ ಕಹಳೆಯನ್ನು ಊದಿದ್ರು. ಸೊ ಮೊನ್ನೆ ತಾನೇ ಶ್ರೀಶೈಲ ಸ್ವಾಮೀಜಿಗಳು ಮುತ್ತಿಗೆ ಕೂಡ ಹಾಕಿದ್ರು. ಇಲ್ಲಿ ಧರ್ಮ ರಾಜಕಾರಣ ಕೂಡ ಒಂದು ಹಂತದಲ್ಲಿ ಕೆಲಸ ಮಾಡ್ತಾ ಇದೆ. ಎರಡು ಬಾರಿ ಸೋತಿರುವ ಎಂ ಬಿ ಪಾಟೀಲ್ ಗೆಲುವು ಸುಲಭದ ಮಾತಲ್ಲ, ಒಂದು ಬಾರಿ ಸೋತಿದ್ದಾರೆ. ಸೊ ಇದು ಮತ್ತೊಂದು ಸುತ್ತಿನ ರಾಜಕೀಯದ ಜೊತೆಗೆ ಧರ್ಮ ರಾಜಕಾರಣದ ಚಾಲೆಂಜ್ ಕೂಡ ಎಂ ಬಿ ಪಾಟೀಲ್ಗಿದೆ. ಮತ್ತೊಂದು ಕಡೆ ಅಭಿವೃದ್ಧಿಯ ಅವರು ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನ ಪ್ಲಸ್ ಪಾಯಿಂಟ್ ಏನಂತಂದ್ರೆ, ಇಲ್ಲಿ ಎಂ ಬಿ ಪಾಟೀಲ್ ಸ್ಪರ್ಧೆ ಮಾಡಿದ್ದಾರೆ. ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟದಲ್ಲಿ ಎಂ ಬಿ ಪಾಟೀಲ್ ಮುಂಚೂಣಿ ಅನ್ಕೊಂಡು ಅವರೇ ಈ ಹೋರಾಟದ ನೇತೃತ್ವ, ಮತ್ತೊಂದು ಕಡೆ ಅದರ ಪ್ಲಸ್ ಮೈನಸ್ ಎಲ್ಲ ಅವ್ರ ತಲೆಗೆ ಕಟ್ಕೊಂಡಿದ್ದಾರೆ, ಮತ್ತು ಕಟ್ತಾ ಇದ್ದಾರೆ ಕೂಡ. ಇನ್ನು ಬಬಲೇಶ್ವರದಿಂದ ಎರಡು ಬಾರಿ, ತಿಕೋಟದಿಂದ ಎರಡು ಬಾರಿ ಗೆದ್ದಿರ್ತಕ್ಕಂಥ ಪಾಟೀಲರು ಈ ಬಾರಿ ಒಂದು ರೀತಿಯ ಅಗ್ನಿ ಪರೀಕ್ಷೆ, ಧರ್ಮ ಪರೀಕ್ಷೆ, ರಾಜಕೀಯ ಪರೀಕ್ಷೆ ಎರಡು ಮೂರು ಕೂಡ ಈ ಸಲದ ಚುನಾವಣೆಯಲ್ಲಿ ಎದುರಿಸ್ತಾ ಇದ್ದಾರೆ. ಸೊ ಈ ಬಾರಿ ಲಿಂಗಾಯತ ಹಿಂದ ಮತದಾರರು ಸಂಪೂರ್ಣ ಕೈ ಹಿಡಿಯುವ ವಿಶ್ವಾಸದಲ್ಲಿ, ಒಂದು ವೇಳೆ ಏನಾದರೂ ಗಾಣಿಗ, ರೆಡ್ಡಿ ಲಿಂಗಾಯತರು ಮತ್ತು ಬಣಿಜಿಗ ಕಮ್ಯುನಿಟಿಯವರು ಏನಾದರೂ ನಮ್ಮ ವಿರುದ್ಧ ಒಂದಾಗಿ ಕೈ ಕೊಟ್ಟರೆ, ಸೊ ನಮಗೆ ಅಹಿಂದ ಮತದಾರರು ಕೈ ಹಿಡಿತಾರೆ ಅನ್ನೋ ವಿಶ್ವಾಸದಲ್ಲಿ ಎಂ ಬಿ ಪಾಟೀಲ್ ಇರ್ತಾರೆ. ಯಾಕಂತಂದರೆ ಈಗಾಗಲೇ ಅಲ್ಲಿ ಒಂದು ಎಂ ಬಿ ಪಾಟೀಲ್ ವಿರುದ್ಧ ಲಿಂಗಾಯತರಲ್ಲಿರ್ತಕ್ಕಂಥ ಒಳಪಂಗಡಗಳ ಒಂದು ವಿರೋಧಿ ಒಕ್ಕೂಟ ಕೂಡ ರಚನೆಯಾಗಿದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಇನ್ನು ಮೈನಸ್ ಪಾಯಿಂಟ್ ಏನು ಅಂತ, 45,000 ಮತದಾರರನ್ನು ಹೊಂದಿರುವ ಲಿಂಗಾಯತ ಒಕ್ಕಲಿಗ ಅಂದರೆ ಕೂಡು ಒಕ್ಕಲಿಗ ಸಮುದಾಯದರು, ಸೊ ಇಲ್ಲಿ ಗೆಲ್ತಾ ಇರತಕ್ಕಂಥದ್ದು ವೀರಶೈವ, ಗಾಣಿಗ ಮತ್ತು ರೆಡ್ಡಿ ಲಿಂಗಾಯತರ ಒಂದು ಒಕ್ಕೂಟಕ್ಕೆ ಎಲ್ಲೋ ಒಂದು ಕಡೆ ತೃಪ್ತಿ ಇಲ್ಲ ಮೊದಲಿಂದಲೂ ಕೂಡ. ಸೊ ಹಾಗಾಗಿ ಈ ಬಾರಿ ಇವರ ವಿರುದ್ಧ ಒಂದು ರಾಜಕೀಯ ರಣತಂತ್ರ ನಡೀತಾ ಇದೆ. ಇನ್ನು ಎಂ ಬಿ ಪಾಟೀಲ್ ಕೂಡ ಲಿಂಗಾಯತ ಒಕ್ಕಲಿಗ ಸಮುದಾಯದವರಾದರೂ ಕೂಡ ಅಲ್ಲಿರ್ತಕ್ಕಂಥದ್ದು ಈಗಾಗಲೇ ಪ್ರತ್ಯೇಕ ಲಿಂಗಾಯತ ಧರ್ಮದಿಂದ ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡಿದ್ದಾರೆ. ರಾಜಕೀಯ ಕಾರಣಕ್ಕೆ ಎಂ ಬಿ ಪಾಟೀಲರು ಇದನ್ನು ದಾಳವಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವ ಕಾರಣಕ್ಕಾಗಿಯೇ ಈಗ ಅಲ್ಲಿ ಪರವಿರೋಧದ ಒಂದು ದೊಡ್ಡ ಗುಂಪುಗಳಾಗಿದ್ದಾವೆ, ಮತ್ತು ಅದನ್ನು ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ. ನಾನು ಸೋತ್ರೆ ಬಸವಣ್ಣನ ಸೋಲು ಅನ್ನುವಂಥ ಒಂದು ಕಾರ್ಡನ್ನು ಕೂಡ ಎಂ ಬಿ ಪಾಟೀಲರು ಅದನ್ನು ಬಿಟ್ಟಿದ್ದಾರೆ. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಗೊತ್ತಿಲ್ಲ. ಇನ್ನು ಶಿವಾನಂದ ಪಾಟೀಲ್ ವಿರುದ್ಧ ಎಂ ಬಿ ಪಾಟೀಲ್ ಎರಡು ಬಾರಿ ಸತತ ಸೋಲನ್ನು ಅನುಭವಿಸಿದ್ರು. ಸೊ ಒಂದು ಬಾರಿ ಅದು, ಸೊ ಎರಡು ಬಾರಿ ಇಲ್ಲ ಒಂದು ಬಾರಿ. ಅವರ ಶಿವಾನಂದ ಪಾಟೀಲ್ ತಮ್ಮನೇ ಎರಡು ಬಾರಿ ಜೆ ಡಿ ಎಸ್ಸಿಂದ ನಿಂತಿದ್ರು, ಎರಡು ಬಾರಿ ಸೋತಿದ್ರು. ಈ ಬಾರಿ ಈಗ ಬಿಜೆಪಿಯಿಂದ ನಿಂತಿದ್ದಾರೆ ವಿಜು ಪಾಟೀಲ್. ಸೊ ಮುಂದೆ ನಾವು ಬಿಜೆಪಿಯ ಪ್ಲಸ್ ಪಾಯಿಂಟ್ ನೋಡ್ಕೊಂಡು ಬರೋಣ. ವಿಜುಗೌಡ ಪಾಟೀಲ್ ಎರಡು ಬಾರಿ ಎಂ ಬಿ ಪಾಟೀಲ್ ವಿರುದ್ಧ ನಿಂತಿದ್ರು, ಜೆ ಡಿ ಎಸ್ಸಿಂದ ಭಾಳ ದೊಡ್ಡ ಟಕ್ಕರ್ ಕೊಟ್ಟಿದ್ರು, ಫೈಟ್ ಕೊಟ್ಟಿದ್ರು. ಅವರು ಕೂಡ ಪ್ರಬಲ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು, ಮತ್ತು ಎಂ ಬಿ ಪಾಟೀಲ್ ಕೂಡ ಪಂಚಮಸಾಲಿ ಸಮುದಾಯದ ಕೂಡು ಒಕ್ಕಲಿಗೆ ಸೇರಿದವರು, ಇಬ್ಬರು ಕೂಡ ಪಂಚಮಸಾಲಿ ಒಂದು ಅಡಿಯಲ್ಲಿ ಬರ್ತಾರೆ. ಸೊ ಹಾಗಾಗಿ ಇಲ್ಲಿ ಬೇರೆ ಅಂದರೆ ಲಿಂಗಾಯತರಲ್ಲೇ ಬೇರೆ ಪಂಗಡಗಳ ವೋಟ್ ಬ್ಯಾಂಕ್ ಜಾಸ್ತಿ ಇರೋದ್ರಿಂದ ಪಂಚಮಸಾಲಿ ಮಧ್ಯೆ ಫೈಟ್ ಇದೆ. ಇನ್ನು ಎರಡು ಬಾರಿ ಸತತವಾಗಿ ಸೋತರು ಕೂಡ ಮತದಾರರೊಂದಿಗೆ ನಿರಂತರ ಸಂಪರ್ಕ ಇದೆ, ಫೈಟ್ ಮಾಡ್ಕೊತಾ ಇದ್ದಾರೆ. ಪೊಲಿಟಿಕಲಿ ಅವರು ಆ ಕ್ಷೇತ್ರದ ಮೇಲೆ ಹಿಡಿತ ಇನ್ನೂ ಕಳ್ಕೊಂಡಿಲ್ಲ. ಸೊ ಈ ಬಾರಿ ಅವರು ಜೆ ಡಿ ಎಸ್ನಿಂದ ಬಿಜೆಪಿಗೆ ಜಿಗಿದಿದ್ದಾರೆ. ಸೊ ಬಿಜೆಪಿಗೆ ಬಂದಿರೋದ್ರಿಂದ ಇದು ಎಂ ಬಿ ಪಾಟೀಲ್ ಮತ್ತು ವಿಜು ಪಾಟೀಲ್ ಮಧ್ಯೆಯ ಮದಗಜಗಳ ಒಂದು ಹೋರಾಟ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ಬಬಲೇಶ್ವರದ ಜನರಿಗೆ ಹಗಲಿರುಳು ವಿಜುಗೌಡ ಪಾಟೀಲ್ ಸ್ಪಂದಿಸ್ತಾರೆ, ಕೈಗೆ ಸಿಗ್ತಾರೆ ಅನ್ನುವಂಥ ಒಂದು ಮಾತಿದೆ. ಯಾಕಂತಂದರೆ ಅವರು ಯಾವಾಗಲೂ ಕೂಡ ಗೆದ್ದವರಿಗಿಂತ ಸೋತಿರೋರೇ ಹೆಚ್ಚು ಆಕ್ಟಿವ್ ಆಗಿರಬೇಕು, ಅವರಿದ್ದಾರೆ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ.
ಇನ್ನು ಬಿಜೆಪಿ ವಿಜಯಗೌಡ ಪಾಟೀಲ್ ಮೈನಸ್ ಪಾಯಿಂಟ್ ಏನಂದ್ರೆ ಸಚಿವರಿಗೆ ಹೋಲಿಸಿದ್ರೆ ಇವರಲ್ಲಿ ಆರ್ಥಿಕ ಸಂಪನ್ಮೂಲ ಇಲ್ಲ ಅನ್ನುವಂಥದ್ದು. ಎಸ್, ಸೊ ನಾಗರಾಜಾದ ಅವರೇ, ಬಬಲೇಶ್ವರದ್ದು ಇಲ್ಲಿ ಇದು ಒಂದು ರೀತಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಏನಂತ ನಾವು ಭೂಕಂಪನ ಕೇಂದ್ರ ಮಾಪನ ಕೇಂದ್ರ ಅದು ಎಷ್ಟು ಎಪಿಕ್ಸೆಂಟರ್ ಅಂತ ಅದು ಎಷ್ಟು ಪ್ರಮಾಣಕ್ಕೆ ಹೋಗುತ್ತೋ ಎಷ್ಟು ಇಳಿಯುತ್ತೋ. ಸೊ ಆ ಎಪಿಕ್ಸೆಂಟರ್ ಅಲ್ಲಿ ಇರ್ತಕ್ಕಂಥವ್ರು ಎಂ ಬಿ ಪಾಟೀಲ್. ಎಂ ಬಿ ಪಾಟೀಲ್ರಿಗೆ ರಾಜಕೀಯ ಯುದ್ಧ, ಧರ್ಮ ಯುದ್ಧ, ಮತ್ತೊಂದು ಕಡೆ ಅಭಿವೃದ್ಧಿ, ಮೂರು ಯುದ್ಧದ ಮಧ್ಯೆ ಈ ಚುನಾವಣೆ ಇದೆ. ಯಾಕಂದ್ರೆ ವಿಜಯಗೌಡ ಪಾಟೀಲ್ ಬಿ ಜೆ ಪಿ ಜೊತೆ ಹೋಗಿದ್ದಾರೆ, ನಿಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿದ್ರೆ ಏನಾಗುತ್ತೆ ಬಬಲೇಶ್ವರ? ಗೊತ್ತಿರೋ ಹಾಗೆ ಎಂ ಬಿ ಪಾಟೀಲ್ರು ಮೊದಲನೇ ಬಾರಿ ಚುನಾವಣೆ ನಡೀತಾ ಇಲ್ಲ, ನಾಲ್ಕು ಬಾರಿ ಗೆದ್ದಿದ್ದಾರೆ. ಎರಡನೇದು ಹೇಳಬೇಕಂದ್ರೆ ಒಂದು ಉತ್ತಮವಂತಹ ಒಂದು ಖಾತೆನ ಹೊಂದು ಉತ್ತಮವಾಗಿ ಕೆಲಸ ಮಾಡಿರ್ತಕ್ಕಂಥ ರಾಜ್ಯದ ಇಡೀ ರಾಜ್ಯದಲ್ಲಿ ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥ ಒಬ್ಬ ಡೆವಲಪ್ಮೆಂಟ್ ಓರಿಯೆಂಟೆಡ್ ಸೆಕ್ಯುಲರ್ ಲೀಡರ್ ಅಂತೇಳಿ ಹೆಸರು ಪಡ್ಕೊಂಡಿರ್ತಕ್ಕಂಥ ಅಲ್ಲಿ ಬರ್ತೀನಿ ಅಲ್ಲಿ ಬರ್ತೀನಿ ಅದರ ಜೊತೆಗೆ ನೆಗೆಟಿವ್ ಇಂಪ್ಯಾಕ್ಟ್ ಇಲ್ಲ. ಅದರ ಜೊತೆಗೆ ನಮ್ಮ ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಲಿಂಗಾಯತರ ವಿಚಾರ ಬಂದಾಗ ಬಹುಸಂಖ್ಯಾತರು ಸ್ವಲ್ಪ ಎಲ್ಲೋ ಒಂದು ಕಡೆ ನಮ್ಮಿಂದ ದೂರ ಆಗಿದ್ರು ಅನ್ನೋ ಭಾವನೆಗಳು ಬರೋ ಸಂದರ್ಭದಲ್ಲಿ ಇವರು ಈಸ್ ಎಮರ್ಜ್ಡ್ ಅಸ್ ಒನ್ ಆಫ್ ದ ಲಿಂಗಾಯತ್ ಟಾಪ್ ಲಿಂಗಾಯತ್ ಲೀಡರ್ಸ್ ಇನ್ ಅವರ್ ಕಾಂಗ್ರೆಸ್ ಪಾರ್ಟಿ. ಈಗ ಯಡಿಯೂರಪ್ಪ ಇಸ್ ದ ಟಾಲೆಸ್ಟ್ ಲೀಡರ್ ಇನ್ ಲಿಂಗಾಯತ್ ಅಂತ ಬಿಜೆಪಿ ಬಿಂಬಿಸ್ತಾ ಇದೆ. ಸತ್ಯ ಹೇಳ್ಬೇಕಂದ್ರೆ ಅದೇ ಕ್ಷೇತ್ರದಲ್ಲಿ ಯಡಿಯೂರಪ್ಪನವರು ನಿಂತಿದ್ರು ಕೂಡ ಲಿಂಗಾಯತರ ಮುಖಂಡರು ಅಂತ ಹೇಳ್ಕೊಂಡು ಎಂ ಬಿ ಪಾಟ್ರ ಗೆಲುವು ಶತಸಿದ್ಧ ಅಂತ ಕದ ಮಾತು ಹೇಳಬೇಕಾದ್ರೆ ಈಗ ಕೊಟ್ಟಿರ್ತಕ್ಕಂಥ ಜೆ ಡಿ ಎಸ್ ಇಂದ ಬಂದವ್ರನ್ನ ತಗೊಂಡು ಬಿ ಜೆ ಪಿ ಟಿಕೆಟ್ ಕೊಟ್ಟಿದ್ರು ಕೂಡ ಅಲ್ಲಿ ಬಿ ಜೆ ಪಿ ಮತ ಇಲ್ಲ ಅಂತ ತಿಳ್ಕೊಬೇಕಾಗ್ತದೆ. ಅಲ್ಲಿ ಯಾವಾಗಲೂ ಕೂಡ ನಡೆದು ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ನಡೆದಂತ ಎಲೆಕ್ಷನ್ ಯಾವಾಗಲೂ ಕೂಡ ಜೆ ಡಿ ಎಸ್ ಅಂದ್ರೆ ಬಿಜೆಪಿ ಆಮದು ಮಾಡ್ಕೊಂಡು ಕ್ಯಾಂಡಿಡೇಟ್ ಅಂತ ಹೇಳ್ತೀರಿ? ಆಮದು ಮಾಡ್ಕೊಂಡ್ರೆ ನೋ ಚಾನ್ಸ್ ಎಟ್ ಆಲ್. ಅವ್ರ ಕ್ಯಾಂಡಿಡೇಟ್ ಬದಲಾವಣೆ ಆದ್ರೂ ಅವ್ರ ಪಕ್ಷದ ಮತಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಲಾಸ್ಟ್ ಟೈಮ್ ಅವ್ರು ಪಡ್ಕೊಂಡಿದ್ದು ಬಿ ಜೆ ಪಿ ಪಡ್ಕೊಂಡಂಥ ಮತ ಕೇವಲ 3% ಅಂತ ಮರಿಬಾರ್ದು. ಓನ್ಲಿ 3% ಓಟ್ನ ಪಡ್ಕೊಂಡು ಜೆ ಡಿ ಎಸ್ ಸೆಕೆಂಡ್ ಬಂತು. ಇವತ್ತು ಜೆ ಡಿ ಎಸ್ ಇಲ್ಲಿಲ್ವಲ್ಲ ಕ್ಯಾಂಡಿಡೇಟ್ ನೋಡಿ ಪಕ್ಷನು ಜೆ ಡಿ ಎಸ್ ಅಲ್ಲಿ ಇವರು ನಿಂತಿದ್ದು ವಿಜಯಗೌಡ ಪಾಟೀಲ್ ಬಿಜೆಪಿ ತಿಳ್ಕೊಳ್ಳಿ. ಯಾರೇ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಇದ್ದಾಗ ಒಂದು ತಿಳ್ಕೋಬೇಕು, ಆ ಜಿಲ್ಲೆಯಲ್ಲಿ ಬಿಜೆಪಿಯ ಅಸ್ತಿತ್ವ ಕಡಿಮೆ ಇದೆ, ಜೆ ಡಿ ಎಸ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ ಅಂತ ತಿಳ್ಕೋಬೇಕಾಗ್ತದೆ. ಇದು ವಾಸ್ತು ಅಂಶಗಳು. ಜೆ ಡಿ ಎಸ್ 110% ಬಿಜೆಪಿ ನಾನೇಗೌಡರು ಕಾಂಗ್ರೆಸ್ ನ ನಾಯಕರು ಬಹಳ ನೇರವಾಗಿ ಒಪ್ಪಿಕೊಳ್ತಾ ಇದಾರೆ. ವಿಜಯಪುರದಲ್ಲಿ ಬಿಜೆಪಿಗಿಂತ ನಮ್ಗೆ ಜೆ ಡಿ ಎಸ್ ಸ್ಟ್ರಾಂಗ್ ಅಂತ ಹೇಳ್ತಾ ಇದಾರೆ. ನಾವು ಜೆ ಡಿ ಎಸ್ ಸ್ಟ್ರಾಂಗ್ ಇದೇವ್ರಿ ಬಿಜಾಪುರ ಜಿಲ್ಲೆಯಲ್ಲಿ. ಈಗ ನೀವು ಲಾಸ್ಟ್ ಟೈಮ್ ಎರಡು ಕ್ಯಾಂಡಿಡೇಟ್ಗಳು ಈ ಬಿಜೆಪಿ ಹೋಗಿದ್ದಾರೆ, ಅವರಿಂದ ತಾನೇ ಓಟ್ ಬಂದಿ. ವಿಜಯಗೌಡ ಪಾಟೀಲ್ ಜೆ ಡಿ ಎಸ್ ಇಂದ ಬಬಲೇಶ್ವರದಲ್ಲಿ 57,000 ತೊಗೊಂಡ್ರು, 36,000 ಯತ್ನಾಳ್ ತೊಗೊಂಡ್ರು. ಸೊ ಅವರಿಬ್ರು ಇಲ್ಲಲ್ಲ ಈಗ ಇಲ್ಲ ಅಂದ್ರೂ ಕೂಡ ರೀ ಬಿಜಾಪುರ ನಗರದಲ್ಲಿ ಎಸ್ ಕೆ ಬಳ್ಳಿಬೇರು ಖಂಡಿತವಾಗ್ಲೂ ಅವ್ರ ವಿರುದ್ಧವಾಗಿ ಬಬಲೇಶ್ವರ ಬಬಲೇಶ್ವರ ಮತಕ್ಷೇತ್ರದಲ್ಲಿ ನಮ್ಮ ಪಕ್ಷದ ವರಿಷ್ಠರಿ ಬಿ ಎಸ್ ಪಿ ಟಿಕೆಟ್ ಕೊಟ್ಟಿದ್ದಾರೆ ಅಲ್ಲಿ. ಹೌದು. ಸೊ ಹೀಗಾಗಿ ಈ ಬಬಲೇಶ್ವರ ಮತಕ್ಷೇತ್ರದ ವಿಷಯದಲ್ಲಿ ಯಾವ ಪಾಯಿಂಟ್ಸ್ ವರ್ಕ್ ಅದಕ್ಕೆ ಬಿಟ್ಟು ಬೇರೆ ವಿಚಾರಗಳು? ಹೂಗಾರವ್ರೆ, ಹಾಗಾಗಿ ನಾನು ಹೇಳಿದೆ ಜೆ ಡಿ ಎಸ್ ಕ್ಯಾಂಡಿಡೇಟ್ ಇಲ್ದಿರೋ ಸಂದರ್ಭದಲ್ಲಿ ಇದು ಪೂರಕವಾಗಿರ್ತಕ್ಕಂಥ ವಾತಾವರಣ ಕಾಂಗ್ರೆಸ್ಗೆ. ನಾನೇಗೌಡ್ರೆ, ಬಬಲೇಶ್ವರದಲ್ಲಿ ಲಿಂಗಾಯತ ಧರ್ಮದ ಒಂದು ರೀತಿ ಭೂಕಂಪನ ಕೇಂದ್ರ ಹೇಳ್ರಿ, ಅದು ಯಾವ ಭೂಕಂಪನ ಕೇಂದ್ರದ ಯಾರಿಗೆ ಬಲಿ ತೆಗೆದುಕೊಳ್ಳುತ್ತೆ ಅಂತ? ಹೌದ್ರಿ, ಅದು ಸಮಯ ಚುನಾವಣೆ ಫಲಿತಾಂಶನೇ ಹೇಳ್ಬೇಕ್ರಿ. ಎಷ್ಟು ಜನ ಬಹಳ ಒಳಗೆ ಇದೆ ಎಲ್ಲ ತೀರ್ಮಾನಗಳು. ಎಲ್ಲ ತೀರ್ಮಾನಗಳು ಒಳಗೊಳಗೆ ಇದಾವ್ರಿ. ಆ ಫಲಿತಾಂಶ ಬಂದ ಮೇಲೆ ಗೊತ್ತಾಗುದು ಏನಾಗುದು ಏನಾಗ್ತದೆ. ಬಾಬರು ಚೌಣರಿ, ಬಬಲೇಶ್ವರದಲ್ಲಿ ನಿಮ್ಮ ಅಭ್ಯರ್ಥಿ ಯಾರು ಅಂದ್ರೆ ಕಳೆದ ಬಾರಿ ಅವರು ತಗೊಂಡ ಮತಗಳು ತೆಗೆದುಕೊಂಡ್ರೆ, ಈ ಬಾರಿ ನೀವು ಜೆ ಡಿ ಎಸ್ ಇಂದ ಅಭ್ಯರ್ಥಿನ ಆಮದು ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೊಂಡಿದ್ರಿ. ನಿಮ್ಗೆ ಎಲ್ಲ ಕಡೆ ಬಂಡಾಯದ ಬಿಸಿ ಇದೆ. ಒಂದ್ ಕಡೆ ರಮೇಶ್ ಜಾರಕಿಹೊಳಿ ನಿನ್ನೆ ಅಮಿತ್ ಶಾ ರೋಡ್ ಶೋ ಬಂದಿಲ್ಲ, ಎಸ್ ಕೆ ಬೆಳ್ಳುಬ್ಬಿ ಜೆ ಡಿ ಎಸ್ ಕ್ಯಾಂಡಿಡೇಟ್ ಆಗಿದ್ದಾರೆ, ನಿಮ್ಮ ಪಕ್ಷ ಜಿಲ್ಲಾಧ್ಯಕ್ಷರಾದಂಥ ಕಟಕದೊಂಡ ಬೆಳಿಗ್ಗೆನೆ ಕಾಂಗ್ರೆಸ್ ಸೇರಿ ನಾಗಠಾಣದಲ್ಲಿ ಕ್ಯಾಂಡಿಡೇಟ್ ಆಗಿದ್ದಾರೆ. ಸೊ ಎಲ್ಲ ಕಡೆ ನಿಮಗೆ ಸಮಸ್ಯೆ ಇರೋದ್ರಿಂದ ಹೇಗೆ ಯಾರ ಪ್ರಭಾವದಲ್ಲಿ ನೀವು ಗೆಲ್ತೀರಿ ಅಂತ ಹೇಳ್ತಾ ಇದ್ರಿ ಬಬಲೇಶ್ವರದಲ್ಲಿ? ನೋಡಿ, ಬಬಲೇಶ್ವರಲ್ಲಿ ನಾವು ಹೇಗೆ ಗೆಲ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬಬಲೇಶ್ವರಲ್ಲಿ ಎಂ ಬಿ ಪಾಟೀಲ್ ಅವರು ಏನಪ್ಪ ಅಂತ ಅವ್ರು ಹೇಳಿದಾಗೆ ಅದು ಒಂದು ವೀರಶೈವ ಸಮಾಜವನ್ನು ಘಾಸಿ ಮಾಡ್ತಕ್ಕಂಥ ಕೆಲಸ, ಸಮಾಜ ಒಡಿತಕ್ಕಂಥ ಕೆಲಸ ಎಂ ಬಿ ಪಾಟೀಲ್ ಅವರು ಮಾಡಿದ್ದಾರೆ. ಎಂ ಬಿ ಪಾಟೀಲ್ ಸಂಚಾಲಕರು, ಇದರ ಹಿಂದ್ಗಡೆ ಇರ್ತಕ್ಕಂಥ ಅಡ್ವೈಸರಿ ಕಮಿಟಿ
ಇಲ್ಲ ಆಗಲ್ಲ. ಯಾಕಾಗಲ್ಲ ಅಂತ ಹೇಳಿದ್ರೆ ಲಿಂಗಾಯತ್ ಸಮಾಜ ಒಂದು ಸದೃಢವಾದ ಸಮಾಜ, ಅವೇರ್ನೆಸ್ ಇರ್ತಕ್ಕಂಥ ಸಮಾಜ, ಏನಪ್ಪ ಅವರಿಗೆ ಒಂದು ಏನಪ್ಪ ಅಂತ ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿ ಇರ್ತಕ್ಕಂಥ ಸಮಾಜ. ಯಾರಿಗೆ ಏನು ಮಾಡಬೇಕು, ಯಾವಾಗ ಪಾಠ ಕಲಿಸ್ಬೇಕು ಅನ್ನೋದು 12ನೇ ತಾರೀಕಿನ ದಿವಸ ಮತ ಹಾಕ್ದಕ್ಕೆ ಮಾತ್ರ ಗೊತ್ತಾಗ್ತದೆ, ಅಲ್ಲಿವರೆಗೆ ಗೊತ್ತಾಗಲ್ಲ. ಯಾಕಂತೇಳಿದ್ರೆ ಒಂದು ಸಮಾಜದಲ್ಲಿ ಇವ್ರಿಗೆ ಏನು ಅವಶ್ಯಕತೆ ಇತ್ತು, ಎಲೆಕ್ಷನ್ ಸಮೀಪರಣ ಇದು ವೀರಶೈವ ಇದು ಮಾಡ್ತಕ್ಕಂಥ ಅವಶ್ಯಕತೆ ಇದ್ದಿಲ್ಲ. ಸೊ ಅದ್ರ ಇಂಪ್ಯಾಕ್ಟ್ ಈಗ ಪ್ರತ್ಯೇಕ ಲಿಂಗಾಯತ ಇಂಪ್ಯಾಕ್ಟ್ ಬಿಜೆಪಿ ಮೇಲೆ ನೆಗೆಟಿವ್ ಆಗಲ್ಲ ಅಂತ ಹೇಳ್ತೀರಾ ಸರ್? ಒಂದು ಮಾತು ಸರ್, ಅಂಡರ್ ಕರೆಂಟ್ ವರ್ಕೌಟ್ ಆಗಲ್ಲ ಅಂತೀರಾ? ಆಗಲ್ಲ ಆಗಲ್ಲ, ಬಿಜೆಪಿ ಪ್ಲಸ್ ಆಗ್ತದೆ. ಇವರು ಮಾಡ್ತಕ್ಕಂಥ ಕೆಲಸದಲ್ಲಿ ಏನಪ್ಪ ಅಂದ್ರೆ ಬಿಜೆಪಿ ಪ್ಲಸ್ ಆಗ್ತದೆ. ಅಲ್ಲ ನಿಮ್ ಬಿಜೆಪಿ ಸ್ಥಳೀಯವಾದ ನಾಯಕತ್ವ ಇಲ್ಲಲ್ಲ, ಈಗ ಹೊರಗಡೆ ಕರ್ಕೊಂಡ್ ಬಂದಿದಿರಲ್ಲ, ಇದು ಬಸನಗೌಡ ಎತ್ನಾಳು ಹೊರಗಡೆ ಇದ್ರು ಕರ್ಕೊಂಡ್ ಬಂದ್ರಿ, ಆಮೇಲೆ ವಿಜಯಗೌಡ ಪಾಟೀಲ್ ಎರಡು ಬಾರಿ ಜೆ ಡಿ ಎಸ್ ಇಂದ ಗೆದ್ದು ಅದೇ ಸಾರಿ ನಿಂತು ಎರಡು ಹತ್ರ ಹತ್ರ ಸೋತಿರ್ತಕ್ಕಂಥವ್ರು ಕರ್ಕೊಂಡ್ ಬಂದಿದ್ರಿ, ನಿಮ್ಮಲ್ಲಿ ಬೆಳ್ಳುಬ್ಬಿ ಹೋಗಿದ್ದಾರೆ, ಕಟಕ್ ದೊಂಡ ಹೋಗಿದ್ದಾರೆ, ಬಹಳಷ್ಟು ಜನ ಬಿಟ್ಟು ಹೋಗಿದ್ದಾರೆ ಅಲ್ಲಿ. ನೋಡಿ, ನಮ್ಮಲ್ಲಿ ಬಿಟ್ಟು ಅಲ್ಲಿ ಹೋಗಿದ್ರೆ ಅಲ್ಲಿಯವ್ರು ಬಿಟ್ಟು ನಮ್ಮಲ್ಲಿ ಬಂದಿದ್ದಾರೆ, ಇದು ರಾಜಕೀಯದಲ್ಲಿ ಇರ್ತಕ್ಕಂಥ ವಾಸ್ತವಸ್ಥಿತಿ. ಯಾಕಂತ ಹೇಳಿದ್ರೆ ಚುನಾವಣೆ ಸಮೀಪ ಬಂದಾಗ ಎರಡೂ ಕಡೆ ಹೋಗ್ತಕ್ಕಂಥ ಬರ್ತಕ್ಕಂಥ ಇದೆ. ವಾಸ್ತವದಲ್ಲಿ ಯಾರು ಗೆಲ್ತಾರೆ ಯಾರು ನೋಡಿಕೊಂಡೆ ಹೈಕಮಾಂಡ್ ಒಂದು ತೀರ್ಮಾನ ತಗೊಂಡಿದೆ, ಅದಕ್ಕೋಸ್ಕರ ಬಂದಿದ್ದಾರೆ. ಬಟ್ ನನಗೆ ಹೇಳ್ತಾ ಪ್ರಕಾರ ನನ್ನ ವಿಚಾರ ಪ್ರಕಾರ ಅಲ್ಲಿ ಎಂ ಬಿ ಪಾಟೀಲ್ ಅವರಿಗೆ ಇದು ಏನಪ್ಪ ಅಂತ ಹೇಳಿದ್ರೆ ಇದು ಸಮಾಜವನ್ನು ಒಡಿತಕ್ಕಂಥ ಕೆಲಸವನ್ನು ಏನು ಮಾಡಿದ್ದಾರೆ, ಇದು ಭೂಕಂಪ ಆಗ್ತಕ್ಕಂಥದ್ದು ಮೊದಲನೇ ಏನಪ್ಪ ಅಂದ್ರೆ ಎಂ ಬಿ ಪಾಟೀಲ್ ಅವರು ಅಲ್ಲಿ ಅಭಿವೃದ್ಧಿಗಿಂತಲೂ ಕೂಡ ಈ ಧರ್ಮ ಹೊಡೆದಿದ್ದಾರೆ ವಿಚಾರ ಇದೆಯಲ್ಲ, ಬಹಳ ದೇವನಿಂದಲೂ ಕೂಡ ಚರ್ಚೆ ಬಬಲೇಶ್ವರದಲ್ಲಿ ವಿಶೇಷವಾಗಿ ಅಲ್ಲಿ ವಿ ಪಂಚಪೀಠದ ಸ್ವಾಮೀಜಿಗಳು ಸಮಾವೇಶ ಮಾಡಿರ್ತಕ್ಕಂಥದ್ದು. ಅಲ್ಲಿ ಬಬಲೇಶ್ವರ ಸ್ವಾಮೀಜಿ ನಾ ಮನೆ ಮನೆಗೆ ಹೋಗಿ ಆ ಪಾಟೀಲ್ ವಿರುದ್ಧ ಓಟ್ ಹಾಕಿ ಅಂತ ಕೇಳ್ತೀನಿ ಅನ್ನೋದು. ಮೊನ್ನೆ ಶ್ರೀಶೈಲ ಸ್ವಾಮೀಜಿಗೆ ಮುತ್ತಿಗೆ ಹಾಕಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ನೀವು ಇಲ್ಲಿ ಬರಬೇಡ ರಾಜಕೀಯ ಮಾಡ್ತಾ ಧರ್ಮ ರಾಜಕೀಯ ಮಾಡ್ತಾ ಇರೋದು. ಸೊ ಹಾಗಾದ್ರೆ ಬಬಲೇಶ್ವರದಲ್ಲಿ ಒಂದು ಕಡೆ ಆಂಟಿಸಿಪೇಟರಿ ಬೇಲ್ ತಗೊಳ್ಳೋ ಪ್ರಯತ್ನ ಕೂಡ ಎಂ ಬಿ ಪಾಟೀಲ್ ಮಾಡ್ತಾ ಇದ್ರೆ, ನಾನು ಸೋತ್ರೆ ಅದು ಬಸವಣ್ಣಗೆ ಸೋಲು, ನಾನು ಯಾವುದೇ ರೀತಿ ಸೋಲು ಗೆಲುವು ಕರಡಿ ಇದ್ದೀನಿ ಅಂತ ಆಗ ಕರಡಿ ಅನ್ನೋದು ಮಾತನಾಡ್ತಾರೆ. ನಾನು ಒಂದು ಮಾತ್ರ ಹೇಳ್ತೀನಿ ತಿಳ್ಕೊಳ್ಳಿ, ನಮಗೆ ಸಿಕ್ಕಿದಂಥದ್ದು ಲಾಸ್ಟ್ ಟೈಮ್ ಸಿಕ್ಕಿದಂಥ ಅದೇ ಎಂ ಬಿ ಪಾಟೀಲ್ ಕ್ಯಾಂಡಿಡೇಟ್ ಆದಾಗ 47% ಮತವನ್ನು ಪಡ್ಕೊಂಡಿರ್ತ ಜಾಗದಲ್ಲಿ ಬಿ ಜೆ ಪಿಯವರು ಅವ್ರು ಹೇಳಿದ್ರು ಬಿ ಜೆ ಪಿ ಯಾವಾಗಲೂ ಕೂಡ ಲಿಂಗಾಯತರ ಪರ ಇರತಕ್ಕಂಥ ಪಾರ್ಟಿ ಅಂತ ಮಾತಾಡ್ತಾ ಇರ್ತವೆ, ಮಾತಾಡುವಾಗ ಹೇಳಿದ್ರು ಭಾಳ ಅವೇರ್ನೆಸ್ ಇರ್ತಕ್ಕಂಥ ಕಮ್ಯುನಿಟಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಕೂಡ 2013 ಕೇವಲ 3% ಮತ ತಗೊಂಡಿದ್ದಾರೆ ಬಿ ಜೆ ಪಿ ಕ್ಯಾಂಡಿಡೇಟು. ಈಗ ಬಿ ಜೆ ಪಿ ಕ್ಯಾಂಡಿಡೇಟ್ ಹೊಸಬರು ಬಂದಿರತಕ್ಕಂಥ ಅವರ ಆಂತರಿಕ ವಿಚಾರಗಳು ಯಾವುದೇ ಇದ್ರು ಕೂಡ ಅಲ್ಲಿ ಜೆ ಡಿ ಎಸ್ ಪಾರ್ಟಿಗಿಂತಲೂ ಕ್ಯಾಂಡಿಡೇಟ್ ಅಲ್ಲಿ ಬರೋ ಇರೋದು ಯಾರೇ ಎಷ್ಟು ಪ್ರಬಲ ಆದರೂ ಕೂಡ ಆ ಒಂದು ಪಾರ್ಟಿಗೆ ಫಿಕ್ಸ್ಡ್ ವೋಟ್ ಅಂತ ಇದೆ. ಆ ಫಿಕ್ಸ್ಡ್ ವೋಟು ಬಿ ಜೆ ಪಿಗೆ ಇಲ್ಲ ಅಂತಕ್ಕಂಥ ಮಾತು, ಕಾಂಗ್ರೆಸ್ಗೆ ಫಿಕ್ಸ್ಡ್ ವೋಟು ಇದೆ, ಜೊತೆಗೆ ನಾಯಕತ್ವನೂ ಇದೆ, ಜೊತೆಗೆ ಎಂ ಬಿ ಪಾಟೀಲ್ ಅವರು ಅವರು ನೀರಾವರಿ ಸಚಿವರಾಗಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಇವತ್ತು ಅವ್ರಿಗೆ ಶ್ರೀರಕ್ಷ ಆಗಿದೆ ಅಂತಕ್ಕಂಥ ಹೇಳ್ತೀನಿ. ಜೊತೆಗೆ ಬರೀ ಲಿಂಗಾಯತರ ವಿಚಾರದಲ್ಲಿ ಮಾತ್ರ ಮಾತಾಡ್ತಾರೆ, ಅಲ್ಲಿರ್ತಕ್ಕಂತಹ ಬಹುಸಂಖ್ಯಾತರ ಜೊತೆಗೆ ಇರ್ತಕ್ಕಂಥ ಹಿಂದುಳಿದವರು ಇರ್ಬೋದು ಮತ್ತು ಶೆಡ್ಯೂಲ್ ಕಾಸ್ಟ್ ಅವರು ಇರ್ಬೋದು, ಜೊತೆಗೆ ಅಲ್ಪಸಂಖ್ಯಾತರಿರ್ಬೋದು, ಅವರೆಲ್ಲರೂ ಕೂಡ ಇವತ್ತು ಎಂ ಬಿ ಪಾಟೀಲ್ ಜೊತೆಗೆ ಇರ್ತಕ್ಕಂಥ ಮರಿಬಾರ್ದು ಈ ಬಾಬುರಾವ್ ಚೌಹಾಣ್ ಅವ್ರಂತಕ್ಕಂಥ ಮಾತನ್ನೇ ಹೇಳ್ತಾ ಇದ್ದೀನಿ. ಒಟ್ಟಾರೆಯಾಗಿ ನೋಡಿದ್ರೆ 46% ತಗೊಂಡು 47% ತಗೊಂಡ ಎಂ ಬಿ ಪಾಟೀಲ್ರು ಈ ಬಾರಿ 50% ಹೆಚ್ಚು ಮತಗಳನ್ನು ಪಡ್ಕೊಂಡು ಹೆಚ್ಚು ಅಂತರದಿಂದ ಗೆಲ್ಲಲಿಕ್ಕೆ ಎಲ್ಲ ಸಾಧ್ಯತೆಗಳಿದೆ ಅಂತ ಈ ಮೂಲಕ ಹೇಳಲಿಕ್ಕೆ ಬಯಸ್ತಾರೆ. ನಾನಗೌಡ್ರೆ ಬಬಲೇಶ್ವರದ ಬಂದ್ರೆ ಜಾತಿ ಲೆಕ್ಕಾಚಾರ ಬಹಳ ದೊಡ್ಡ ಪ್ರಮಾಣದಲ್ಲಿ, ಅದು ಎಂ ಬಿ ಪಾಟೀಲ್ ಹೇಳ್ತಾರೆ ನಾನು ಧರ್ಮದ ವಿಚಾರದಲ್ಲಿ ಹೋಗ್ತಾ ಇಲ್ಲ, ಪ್ರತ್ಯೇಕ ಲಂಗಾಯತ ಧರ್ಮ ಇಟ್ಕೊಂಡು ನಾನು ಓಟ್ ಕೇಳ್ತಲ್ಲ, ನಾನು ಕೇಳ್ತಕ್ಕಂಥದ್ದು ಅಪ್ಪರ ಕೃಷ್ಣ ಪ್ರಾಜೆಕ್ಟ್ ಇನ್ನು 3ನೇ ಹಂತದ ಕಾಮಗಾರಿ, ನಾನು 200 ಕೆರೆಗಳು ತುಂಬಿಸಿದ್ದೀನಿ, ನಾನು ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದೀನಿ, ಅದ್ರ ಮೇಲೆ ಓಟ್ ಕೇಳ್ತೀನಿ, ನಂಗೆ ಜಾತಿ ಧರ್ಮದ ಆಶ್ರಯನೇ ಬೇಡ ಅಂತ ಹೇಳ್ತಾರೆ. ಬಟ್ ವಿರೋಧಿಗಳು ಧರ್ಮದ ಈಗ ಒಗ್ಗೂಡಬೇಕೆ ನಡೀತಾ ಇದೆ ಬಬಲೇಶ್ವರದಲ್ಲಿ ಅನ್ನೋವಂಥದ್ದು. ನಾನಗೌಡ್ರೆ ಧರ್ಮದ ವಿಚಾರದಲ್ಲಿ ರಾಜಕಾರಣ ಆಗಲಿ ಚುನಾವಣೆ ಆಗಲಿಕ್ಕಿಲ್ಲ ಈ ಸದಲ್ಲಿ. ಓಕೆ, ಅವರವರ ಅಭಿವೃದ್ಧಿ ಕೆಲಸದಲ್ಲಿ ಏನಾಗ್ತದೆ ಆಗ್ಬೇಕು ಚುನಾವಣೆ ಬಬಲೇಶ್ವರದಲ್ಲಿ. ಸೊ ಅಂದ್ರೆ ಧರ್ಮ ಈಗ ಅಲ್ಲಿಗೆ ಒಂದು ಪಂಚಮಸಾಲಿ ವಿರೋಧಿ ಒಕ್ಕೂಟ ಆಗಿರ್ತಕ್ಕಂಥದ್ದು ತಾವು ಒಪ್ತೀರಾ ಒಪ್ಪಲ್ವಾ ಅಲ್ಲಿ ನಡೀತಾ ಇದೆ ಅನ್ನೋದು ಒಳಗೆ? ಇಲ್ಲ ಸರ್, ಅದೇನು ಅಂತ ಇಂಪ್ಯಾಕ್ಟ್ ಆಗಂಗಿಲ್ಲ. ಮತ್ತೆ ಸ್ವಾಮೀಜಿಗಳು ಸಮಾವೇಶ ಮಾಡಿ ಎಂ ಬಿ ಪಾಟೀಲ್ ಯಾರು ಕುರ್ಚಿಯಲ್ಲಿ ಕೆಲಸ ಯಾರ ಜೀವ ಕುರ್ಚಿಯಲ್ಲಿರುತ್ತೋ ಅಂತವ್ರ ಕುರ್ಚಿಯನ್ನ ಕೆಳಗಿಳಿಸೋದೇ ನಮ್ಮ ಧರ್ಮ ಅಂತ ಹೇಳಿ ಕೂಡ ಪಂಚಪೀಠಗಳು ಅಲ್ಲಿ ಹೇಳಿರ್ತಕ್ಕಂಥದ್ದು ನಮಗೆ ನೆನಪಿದೆ. ಆದರೂ ಕೂಡ ಅಭಿವೃದ್ಧಿ ಪಥದಲ್ಲಿ ಏನಾಗಿದೆ ಅದರ ಮೇಲೆ ಚುನಾವಣೆ ಆಗ್ತದೆ ಹೊರತು ಧರ್ಮ ರಾಜಕೀಯ ಮೇಲೆ ಅಥವಾ ಈ ವಿಭಜನದ ಮೇಲೆ ಆಗಲಿಕ್ಕಿಲ್ಲ ಅಂತ ನಮ್ಮ ಉದ್ದೇಶ. ಅಂದರೆ ವಿಜಯಪುರದಲ್ಲಿ ಅತಿ ಹೆಚ್ಚು ಲಿಂಗಾಯತ ಸಮಾಜ ಇದ್ದರೂ ಕೂಡ ಪ್ರತ್ಯೇಕ ಲಿಂಗಾಯತ ಧರ್ಮದ ಇಂಪ್ಯಾಕ್ಟ್ ಯಾವುದೇ ಪಕ್ಷದ ಮೇಲೆ ಆಗಲ್ಲ, ಅವ್ರ ಕೆಲಸ ಕ್ಯಾಂಡಿಡೇಟ್ಗಳ ಮೇಲೆ ಮಾತ್ರ ಆಗುತ್ತೆ ಅಂತ ಹೇಳ್ತದೆ. ಯಾವುದೇ ಪಕ್ಷದ ಮೇಲೆ ಆಗಲ್ಲ ರೀ. ಅಂಡರ್ ಕರೆಂಟ್ ನೆಗೆಟಿವ್ ಪಾಸಿಟಿವ್ ಯಾರಿಗೂ ಅಭ್ಯರ್ಥಿಗಳು ಇಫೆಕ್ಟ್ ಆಗಿಲ್ಲ ರೀ. ಸೊ
ಸೊ ನಿಮ್ ಪ್ರಕಾರ ವಿಜಯಪುರದಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮವನ್ನ ಬಳಕೆ ಮಾಡ್ಕೊಳ್ಳೋ ಕಾಂಗ್ರೆಸ್ ಮಾಡಿದ್ರು ಪ್ರಯೋಗ ಉಪಯೋಗ ಆಗಲ್ಲ, ಬಿಜೆಪಿ ಅದನ್ನ ಆಂಟಿಯಾಗಿ ಮಾಡ್ಕೊಂಡ್ರೆ ಅವ್ರಿಗೆ ಲಾಭ ಆಗಲ್ಲ ಅಂತ ಹೇಳ್ತಿದ್ರು. ಹೌದ್ರಿ, ಯಾರು ಅಭಿವೃದ್ಧಿ ಮಾಡ್ತಾರೆ, ಅಭಿವೃದ್ಧಿ ಮಾಡಕ್ಕೆ ಯಾರ ವಿಚಾರ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಜನಗಳು ಮತ ಹಾಕ್ತಾರೆ ಅಂತ ನಮ್ಮ ಅನಿಸಿಕೆ. ಎಸ್, ಕೊನೆಯದ ನಾಗರಾಜ್ ಅವರೇ, ಸೊ ನೀವು ನಿಮ್ಮ ಮೇಲೆ ಇರ್ತಕ್ಕಂಥ ಆರೋಪ ಎಂ ಬಿ ಪಾಟೀಲ್ ಕುಲಕರ್ಣಿ ಅವ್ರ ಮುಂದಿಟ್ಕೊಂಡು ಪ್ರತ್ಯೇಕ ಲಿಂಗಾಯತ ಧರ್ಮದ ಮೂಲಕ ಯಡಿಯೂರಪ್ಪನವರ ಏನೋ ಒಂದು ಈಗ ಸಿ ಎಂ ಕ್ಯಾಂಡಿಡೇಟ್ ಅಂತ ಹೇಳಿದರೆ ಅದನ್ನು ಕಟ್ ಮಾಡಲಿಕ್ಕೆ ಇದನ್ನು ತಂದ್ರಿ, ಅದ್ರ ಲಾಭ ನಷ್ಟದ ಲೆಕ್ಕಾಚಾರ ಅಂತೂ ಶುರುವಾಗಿದೆ. ವಿಜಯಪುರದಲ್ಲಿ ನಾನಗೌಡರು ಅಲ್ಲಿವರು ಅವ್ರು ಹೇಳ್ತಾರೆ ಇದು ಯಾರಿಗೂ ಲಾಭನೂ ತರಲ್ಲ ನಷ್ಟನೂ ತರಲ್ಲ, ಅದು ಜನಗಳಿಗೆ ಸಂಬಂಧ ಪಡೆದಿರೋ ವಿಷಯ ಅಂತ ಹೇಳ್ತಾರೆ. ಹೌದು, ನಾನು ಹೇಳ್ತಾ ಇದ್ದೀನಿ ಕೇಳಿ. ಈ ಬಾರಿ 2013 ಮತ್ತು 2018 ಚುನಾವಣೆ ವಿಚಾರಗಳು ನೋಡಿದಾಗ ಅಭಿವೃದ್ಧಿ ಅಜೆಂಡಾ ಆಗ್ತದೆ ಅಂತ ನಂಬಿದ್ದೇವೆ ನಾವು. ಕಾಂಗ್ರೆಸ್ನ ಅದನ್ನೇ ಮೂಲಮಂತ್ರವಾಗಿ ಮಾಡಿಕೊಂಡಿದ್ದೇವೆ ನಾವು. 5 ವರ್ಷಗಳ ಕಾಲ ಕೊಟ್ಟಿರತಕ್ಕಂಥ ಅಭಿವೃದ್ಧಿ ಪರ ರಾಜಕಾರಣವನ್ನು ನೋಡಿ ಮತ ಕೊಡಿ ಅಂತ ಕೇಳಿದ್ದೇವೆ, ಅದನ್ನೇ ಎಂ ಬಿ ಪಾಟೀಲ್ ಅವರು ಕೂಡ ಪ್ರತಿಪಾದನೆ ಮಾಡಿದ್ರು. ಕಾಸ್ಟ್ ಕಾಂಬಿನೇಷನ್, ಸೋಷಿಯಲ್ ಇಂಜಿನಿಯರಿಂಗ್ ಒಂದು ಸತ್ಯವಾದ ಸಂಗತಿ ಆದರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಸೋಷಿಯಲ್ ಇಂಜಿನಿಯರಿಂಗ್ ಅಲ್ಲಿ ಕೂಡ ಎಂ ಬಿ ಪಾಟೀಲ್ ಪಾಸ್ ಆಗ್ತಾರೆ ಮತ್ತು ಡೆವಲಪ್ಮೆಂಟ್ ಅಲ್ಲಿ ಕೂಡ ಡಿಸ್ಟಿಂಕ್ಷನ್ ಪಡ್ತಾರೆ. ಅವ್ರು ಏನೇ ಮಾಡಿದ್ರು ಕೂಡ ನೀವು ನೋಡಬೇಕು, ಬಿಜೆಪಿಗೆ ಬಿಜೆಪಿಗೆ ಫಿಕ್ಸ್ಡ್ ಮತ ಬ್ಯಾಂಕ್ ಇಲ್ಲವೇ ಇಲ್ಲ, ಕೇವಲ 3% ಇರ್ತಕ್ಕಂಥ ಬಿಜೆಪಿ ಏನೇ ಕಾಸ್ಟ್ ಕಾಂಬಿನೇಷನ್ ಮಾಡಿದ್ರು ಸಿಕ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು 47% ಮೇಲೆ ಹೋಗ್ತೀವಿ ಎಂ ಬಿ ಪಾಟೀಲ್ ನಿಜವಾಗ್ಲೂ ಹೈಯೆಸ್ಟ್ ಲೀಡರ್ ಹೇಳ್ತಾರೆ. ಚವಾಣ್ ಅವರೇ, 3 ಕೂಡ ಧನ್ಯವಾದ. ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ನಾಯಕರ ವಾದಗಳು ಮತ್ತು ಒಂದು ಭರವಸೆಯ ಮಾತುಗಳು. ಯಾಕಂತಂದ್ರೆ ವಿಜಯಪುರ 8 ಕ್ಷೇತ್ರಗಳಲ್ಲಿ 7 ಗೆದ್ದಿದೆ ಕಾಂಗ್ರೆಸ್. ಈ ಬಾರಿ ಅದನ್ನು ಒಡಿಬೇಕು ಅಂತೇಳಿ ಬಿಜೆಪಿ ಜೆಡಿಎಸ್ ಪ್ರಯತ್ನ ಮಾಡ್ತಾ ಇದೆ. ಗೊತ್ತಿಲ್ಲ, ಮೇ 12ಕ್ಕೆ ಜನ ತೀರ್ಪು ಕೊಡ್ತಾರೆ. ಇದು ಇವತ್ತಿನ ವಿಶೇಷ. ಜಾಲ ನಮ್ಮದು, ಬಲ ನಿಮ್ಮದು.